ಹಲೋ ನಮ್ದುಗಳು ನಮಸ್ಕಾರ ನಾನು ಅಪಿಕ್ಸಾಯ್ ಸುಜಯ್ ಸುಜಯ್ ಮಾತಾಡ್ತಾ ಇದ್ದೀನಿ ವಾರ ಹತ್ತು ಸಂಚಿಕೆ ಹತ್ತು ಈ ವಾರ ಹತ್ತನೇ ವಾರ ಆಗಿರೋದ್ರಿಂದ ಏನಾದ್ರೂ ಸ್ವಲ್ಪ ವಿಶೇಷ ಇರಲೇಬೇಕು ಅಂತ ಅನ್ಕೊಂತೀವಿ ಅದಕ್ಕೆ ಇವತ್ತು ನಾವು ಸ್ವಾಭಿಮಾನ್ ಸ್ವದೇಶಿಯಲ್ಲಿ ಇದ್ದೀವಿ ಇದು ಕರ್ನಾಟಕದ ಅತಿ ದೊಡ್ಡ ಸ್ವಾಭಿಮಾನ ಒಂದು ಮಳಿಗೆ ಆಗಿದೆ ಅದರ ಒಬ್ಬ ಮಾಲೀಕರನ್ನು ಮಾಡದೆ ಇವತ್ತು ಪ್ರಭು ಪಾಟೀಲ್ ಇದ್ದಾರೆ ನಮಸ್ಕಾರ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಭು ಪಾಟೀಲ್ ಅಂತ ಮೂಲವಾಗಿ ರಾಜೀವ್ ದೀಕ್ಷಿತರ ಪ್ರೇರಣೆಯಿಂದ ನಾವು ಎರಡು ಸಾವಿರದ ಹದಿನೈದರಲ್ಲಿ ಅಂದ್ರೆ ಅದಕ್ಕಿಂತ ಮೊದಲು ನಾವು ಬೇರೆ ಬೇರೆ ಏರಿಯಾ ಒಳಗ ಸಣ್ಣ ಪುಟ್ಟ ರ್ಯಾಲಿ ಮಾಡ್ತಾ ಅಲ್ಲಿ ನಾವು ರ್ಯಾಲಿ ಮಾಡಿ ಆಮೇಲೆ ಏನಾದರೂ ಒಂದು ಟೀಮಾಗಿ ಹೋಗಿ ಒಂದು ಸಣ್ಣ ರ್ಯಾಲಿ ಮಾಡಿ ಆಮೇಲೆ ಆಫೀಸ್ ಬರಬೇಕಾದ್ರೆ ಟೀಮೆಲ್ಲ ಒಂದು ಮೂರು ಮೂರಿಬ್ಬರು ಒಂದು ತಂಡ ಒಂದೊಂದು ತಂಡ ಆಗಿ ಪ್ರತಿ ಮನೆಗೂ ಹೋಗಿ ಒಂದೊಂದು ಕರಪತ್ರ ಕೊಟ್ಟು ಸ್ವದೇಶಿ ವಸ್ತುಗಳನ್ನ ಬಳಸಿ ಮತ್ತು ಯಾವ ಬ ವಸ್ತುಗಳನ್ನ ಬಳಸಬೇಕು ಯಾವ ವಸ್ತುಗಳನ್ನ ಬಳಸ್ಬಾರ್ದು ಈ ಥರದ್ದೆಲ್ಲ ಮತ್ತು ಸ್ವದೇಶಿ ಅಂದರೆ ಏನು ಒಂದು ಸಂಕ್ಷಿಪ್ತವಾಗಿ ಬರೆದಿರೋವಂಥ ಒಂದು ಕರ್ಪತ್ರ ಕೊಟ್ಟು ಬರ್ತಾ ಇದ್ವಿ ಆಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳೇನು ಬಂತಪ್ಪ ಅಂತಂದ್ರೆ ಇಲ್ಲರಿ ನಾವೆಲ್ಲ ಸ್ವದೇಶಿ ವಸ್ತುಗಳೇ ಖರೀದಿ ಮಾಡ್ತೀವಿ ನಾವೇನು ಬೇರೆ ದೇಶಕ್ಕೆ ಹೋಗಿ ತರಂಗಿಲ್ಲ ಹಿಂಗೆ ಬರ್ಲತ್ತಿತ್ತು ಆದರೆ ಆವಾಗ ನಮಗೆ ಆಗಲಿ ಅದೊಂದು ಸರಿಯಾಗಿ ಮಾಹಿತಿನೇ ಇರಲಿಲ್ಲ ಅಂದರೆ ನಮ್ಮ ದೇಶದೊಳಗೆ ಸಿಗುವಂಥದ್ದೆಲ್ಲ ನಮ್ಮ ದೇಶದ್ದೇ ಈ ಅದೊಂದು ಸಹಜ ಒಂದು ಭಾವನೆ ಇತ್ತು ಆಮೇಲೆ ಇಲ್ಲಿ ನಾವು ಅವ್ರಿಗೆ ಹೇಳ್ತಾ ಹೇಳ್ತಾ ಬಂದ್ವಿ ಇಲ್ಲ ಇಲ್ಲಿ ಇದರೊಳಗೆ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಇವೆಲ್ಲ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪ್ನಿಗಳು ಇರ್ತವೆ ಅಂದ್ರೆ ಹಿಂದೂಸ್ತಾನ್ ಯುನಿವರ್ ಆಗಿರ್ಬೋದು ಪಿ ಎನ್ ಜಿ ಆಗಿರ್ಬೋದು ನೆಸ್ಲೆ ಆಗಿರ್ಬೋದು ಈ ಥರದೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಇವೆಲ್ಲ ಬೇರೆ ದೇಶದ ಕಂಪ್ನಿಗಳು ಇದ್ರಿಗೆ ಹತ್ತೊಂಬತ್ತು ನೂರ ನಲ್ವತ್ತೇಳರಕ್ಕಿಂತ ಮೊದಲು ಬ್ರಿಟಿಷರು ನಮ್ಮ ದೇಶ ಇದ್ದರು ಅದಾದಮೇಲೆ ಏನಾಯ್ತಪ್ಪ ಅಂತಂದ್ರೆ ಈ ಥರದ್ದು ನೂರಾರು ವಿದೇಶಿ ಕಂಪನಿಗಳು ನಮ್ಮ ದೇಶದೊಳಗೆ ಆಕ್ರಮಣ ಮಾಡಿ ಅಂದರೆ ನಮ್ಮ ಜೊತೆಯೇ ಇದ್ದು ಲಕ್ಷಾಂತರ ಕೋಟಿ ರೂಪಾಯಿ ಅವರು ವಿದೇಶಕ್ಕೆ ಇದ್ದರು ಮತ್ತು ವಿದೇಶಕ್ಕೆ ಒಯ್ಯೋದು ಒಂದಲ್ದೆ ಈಗ ನಾವು ಟೆಕ್ನಾಲಜಿ ನಮ್ಮ ದೇಶಕ್ಕೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಸುಳ್ಳು ಇದರೊಳಗೆ ಉಪ್ಪು ಕೊಟ್ಟೆ ಅಥವಾ ಅತಿ ಹೆಚ್ಚು ಕಾರ್ಬನೇಟೆಡ್ ವಾಟರ್ ಆಗಿರೋವಂಥದ್ದು ಸಕ್ಕರೆ ತುಂಬಿರೋಂಥದ್ದು ಬೇರೆ ಬೇರೆ ಪೇಯಗಳು ಅಂದರೆ ಜ್ಯೂಸಸ್ ಅಂದರೆ ಡ್ರಿಂಕ್ಸ್ ಎಲ್ಲ ಕೊಟ್ಟು ಅಂದರೆ ಈ ಥರ ಎಲ್ಲ ಸುಳ್ಳು ಹೇಳಿ ಮಾಡಿ ಅನ್ನೋದು ಅವರು ನಮಗೆ ವಸ್ತುಗಳನ್ನು ಮಾರಾಟ ಮಾಡಿ ಲಕ್ಷಾಂತರ ಕೋಟಿ ರೂಪಾಯಿ ಈಗಾದರೂ ಅವರು ಇದ್ದಾರೆ ಸೊ ಈ ಪ್ರಶ್ನೆ ಅಂದರೆ ಜನಗಳಿಗೆ ಗೊತ್ತಿ ಅಂದ್ರೆ ಅದು ಅದು ಅಪೂರ್ಣ ಮಾಹಿತಿ ಇತ್ತು ನಾವು ಆವಾಗ ಇರಬೇಕಾದ್ರೆ ಸೊ ಇದನ್ನೆಲ್ಲ ನಾವು ಹೇಳಬೇಕಾದ್ರೆ ಅವರಿಗೆಲ್ಲ ಅದು ಮಂದಟ್ಟ ಆಯಿತು ಆಮೇಲೆ ಅವ್ರ ಪ್ರಶ್ನೆ ಏನು ಬಂತಪ್ಪ ಅಂದ್ರೆ ಆಯ್ತು ರೀ ನಾವು ತೊಗೋತೀವಿ ಎಲ್ಲಿ ಸಿಗ್ತಾವ ಎಲ್ಲಿ ಸಿಗಂಗಿಲ್ಲ ಅಂದ್ರೆ ಈ ಥರದೊಂದು ಪ್ರಶ್ನೆ ಬಂತು ಅವಾಗ ನಾವು ಶುರು ಮಾಡಿದ್ದು ಅಂತಂದ್ರೆ ಅದು ನಮಗೂ ಗೊತ್ತಿರಲಾರ್ದೇ ನಾವು ಸ್ವದೇಶಿ ಪ್ರಚಾರ ಮಾಡ್ಕೋತ ಮಾಡ್ಕೋತ ನಾವು ವ್ಯಾಪಾರದ ಇದೊಳಗೆ ಬಂದಿದ್ದು ಶುರು ಶುರುವಿನಲ್ಲಿ ನಾವು ಖಾದಿ ಬಟ್ಟೆಗಳ ಮಾರಾಟ ಶುರು ಮಾಡಿದ್ವಿ ಖಾದಿ ಬಟ್ಟೆಗಳ ಮಾರಾಟ ಶುರು ಮಾಡಿದ್ಮೇಲೆ ಆಮೇಲೆ ಅದು ನಡೀತಾ ಹೋಗ್ತವೆ ಆಮೇಲೆ ನಮಗೆ ಜನಗಳೇ ಮತ್ತು ಕಲಿಸಿದ್ರು ಅವರೇ ಹೇಳಿದ್ರು ಅಂದರೆ ಸ್ನೇಹಿತರೆಲ್ಲ ಬಂದು ನೀವು ಗೋವಿನ ವಸ್ತುಗಳು ಪಂಚಗವಿ ವಸ್ತುಗಳು ಇಡಬಹುದು ಅಂತಂದು ಪಂಚಗ ವಸ್ತುಗಳು ಇಡ್ಬೋದಂದ್ರೆ ಮತ್ತು ಆಮೇಲೆ ಅವರೇ ಅದರನ್ನೆಲ್ಲ ಅವರು ಮಾಹಿತಿಯಲ್ಲಿ ಕೊಟ್ಟರು ಆಮೇಲೆ ನಾವು ಪತ್ಮೇಡ ಅಂತಂದು ರಾಜಸ್ಥಾನಲ್ಲಿ ಗೋಶಾಲೆ ಇದೆ ಅಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಗೋವುಗಳಿವೆ ಅಲ್ಲಿಂದ ಗೋಶಾಲೆ ಉತ್ಪನ್ನಗಳು ತರ್ಸ್ವಿ ತರಿಸಿದ್ವಿ ಒಂದು ಪಂಚಗವಿ ಉತ್ಪನ್ನಗಳು ಅಂದರೆ ಆಕಳ ಹಾಲು ಗೋಮೂತ್ರ ಗೋಮಯ ಮೊಸರು ತುಪ್ಪ ಈ ವಸ್ತುಗಳಿಂದ ಮಾಡಿದಂಥದ್ದು ಸಾಕಷ್ಟು ಔಷಧಿ ವಸ್ತುಗಳಾಗಿರ್ಬೋದು ದಿನ ದಿನೋಪಯೋಗಿ ವಸ್ತುಗಳಾಗಿರ್ಬೋದು ಗೋಮೂತ್ರ ಆಗಿರ್ಬೋದು ಎಲ್ಲ ಬಳಸೋದ್ರೆ ನಮ್ಮದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈ ವಸ್ತುಗಳಿಂದ ನಾವು ಶುರು ಮಾಡಿದ್ವಿ ಆಮೇಲೆ ಅದು ಪತ್ಮೇಡ ಗೋಶಾಲೆ ರಾಜಸ್ಥಾನದು ಈಗ ಇದನ್ನು ನಾವೆಲ್ಲ ಫೇಸ್ಬುಕ್ ಎಲ್ಲ ಹಾಕಿದ್ವಿ ಮತ್ತು ಯಾರೋ ಒಬ್ಬರು ಕಾಲ್ ಮಾಡಿದ್ರು ಅಲ್ಲರಿ ಕರ್ನಾಟಕದೊಳಗೆ ಇಷ್ಟು ಗೋಶಾಲೆಯವ ನೀವು ಪತ್ಮೇಡ ಗೋಶಾಲೆ ಬೇರೆ ದೇಶ ಬೇರೆ ರಾಜ್ಯ ಗೋಶಾಲೆ ಅಲ್ಲಿಂದ ಯಾಕೆ ತರಿಸ್ಬೇಕು ನಮಗೆ ಮಾಹಿತಿ ಇಲ್ಲ ನಮ್ಗೆ ಮಾಹಿತಿ ಕೊಡ್ರಿ ಅಂತಂದ್ವಿ ಆಮೇಲೆ ಕರ್ನಾಟಕದೊಂದು ಗೋಶಾಲೆ ಬಂತು ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಒಳಗೆ ಸಾಕಷ್ಟು ಗೋಶಾಲೆಗಳು ನಿರ್ಮಾಣ ಅದು ಅಲ್ಲಿಂದ ಬರ್ತ ವಸ್ತುಗಳು ಬರ್ತಾ ಹೋಯಿತು ಆಮೇಲೆ ಈ ಒಂದು ವಸ್ತು ಆದಮೇಲೆ ಮತ್ತು ಬೇರೆ ಬೇರೆ ಇದೇ ಥರದ ವಸ್ತುಗಳು ಆಟಿಕೆ ವಸ್ತುಗಳು ಅದರ ಈಗ ನಾವು ಮಕ್ಕಳಿಗೆ ಆಟಿಕೆ ಅನ್ನೋ ಹೆಸರಿನಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿದಂತಹ ಅದು ಬಹಳಷ್ಟು ಹಾನಿಕಾರಕ ಅದರ ರೀಸೈಕಲ್ ಆದಂಥ ಪ್ಲಾಸ್ಟಿಕನ್ನೇ ಬಳಸಿ ತಯಾರಾದಂಥ ಅತ್ಯಂತ ಕಡಿಮೆ ಬೆಲೆಯ ಮತ್ತು ಹಾನಿಕಾರಕ ಬಣ್ಣಗಳನ್ನು ಬಳಸಿದಂಥ ಸ್ಟಿಕ್ ವಸ್ತುಗಳನ್ನು ಬಳಸಿ ಆಟಿಕೆಗಳನ್ನೆಲ್ಲ ಇದ್ದಾರೆ ಸೊ ಹಾಗಾಗಿ ನಾವು ಕಟ್ಟಿಗೆಯಿಂದ ತಯಾರಿಸಿದಂಥ ಮಣ್ಣಿನಿಂದ ತಯಾರಿಸಿದಂಥ ಕೆಲವೊಂದು ಆಟಿಕೆಗಳು ಈ ಥರದ ವಸ್ತುಗಳನ್ನು ನಾವು ಶುರು ಮಾಡಿದ್ವಿ ಈ ಥರ ಹಂತ ಹಂತವಾಗಿ ನಾವು ಒಂದು 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 ವಸ್ತುಗಳನ್ನು ಸಂಗ್ರಹ ಮಾಡಿ 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 ಇವತ್ತು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಖಾದಿ ಒಂದು ಸಪ್ರೇಟ್ ಖಾದಿ ಇದೆ ಉತ್ಪನ್ನಗಳದ್ದು ಒಂದು ಮಳಿಗೆ ಶುರು ಮಾಡಿದ್ವಿ ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಉತ್ತರ ಕರ್ನಾಟಕದ ಅತಿ ದೊಡ್ಡ ಸ್ವದೇಶಿ ಮಳಿಗೆ ಈಗ ಹೊಸ ಜೇವರ್ಗೆ ರಸ್ತೆಯಲ್ಲಿರೋ ಕೊಠಾರಿ ಭವನ ಎದುರುಗಡೆ ಇನ್ನೂ ಇದೆ ಆ ಅಂಗಡಿ ಅದು ಶುರು ಮಾಡಿದ್ವಿ ಅದಾದಮೇಲೆ ಅದು ಅದು ಕೂಡ ಚೆನ್ನಾಗಿ ನಡೀತು ಜನಗಳ ಪ್ರತಿಕ್ರಿಯೆಯೂ ತುಂಬ ಚೆನ್ನಾಗಿ ಬಂತು ಅದಾದಮೇಲೆ ಈಗ ನಮಗೆ ಮತ್ತು ಇನ್ನೊಂದು ಏನಾದರೂ ಮಾಡಬೇಕು ಅದು 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 ಮತ್ತು ಏನೋ ಒಂದು ಸಾಹಸ ರೀತಿ ಇರಬೇಕಂತ ಹೇಳಿ ನಾವು ಯೋಚನೆ ಮಾಡಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಸ್ವದೇಶಿ ವಸ್ತುಗಳ ಸಂಗ್ರಹ ನಾವು ಮಾಡೋಣ ಅಂಥೇಳಿ ಎಲ್ಲ ಕಡೆಯಿಂದ ಅಂದರೆ ಕಲಬುರಗಿಯ ಸಾಕಷ್ಟು ಗೋಶಾಲೆ ಆಗಿರ್ಬೋದು ಸಾಕಷ್ಟು ಗೃಹದ ಅಂದರೆ ಸಾಕಷ್ಟು ಸಣ್ಣ ಪುಟ್ಟ ಮನೆಯಲ್ಲೇ ಮಾಡಿದಂಥ ಸಾಕಷ್ಟು ವಸ್ತುಗಳಾಗಿರ್ಬೋದು ಮತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ಮಾಡಿದಂಥ ವಸ್ತುಗಳಾಗಿರ್ಬೋದು ರೈತರಿಂದಲೇ ನೇರವಾಗಿ ಪಡೆದಂತಹ ಸಾಕಷ್ಟು ವಸ್ತುಗಳಾಗಿರ್ಬೋದು ಮತ್ತು ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ತರಿಸ್ಕೊಂಡಂಥ ಸಾಕಷ್ಟು ಕರಕುಶಲ ವಸ್ತುಗಳು ಈ ಥರ ಹೆಚ್ಚು ಕಡಿಮೆ ಒಂದು ಮುನ್ನೂರ ಮುನ್ನೂರ ಮುನ್ನೂರಕ್ಕಿಂತ ಹೆಚ್ಚಿನ ಜನರಿಂದ ವಸ್ತುಗಳನ್ನು ಸಂಗ್ರಹ ಮಾಡಿ ಇವತ್ತು ನಾವೊಂದು ಕರ್ನಾಟಕದ ಅತಿ ದೊಡ್ಡ ಸ್ವದೇಶಿ ವಸ್ತುಗಳ ಮಳೆಗೆ ಶುರು ಮಾಡಿದ್ದೀವಿ ನಿಮಗೆ ಫಸ್ಟ್ ಎರಡ್ ಸಾವಿರದ ಹದಿನೈದರಲ್ಲಿ ಎಷ್ಟು ವಯಸ್ಸಿತ್ತು ಮತ್ತೆ ಇದರ ಪ್ರೇರಣೆಯನ್ನು ತಗೊಂಡು ನೀವು ಯಾವಾಗ ವ್ಯಾಪಾರ ಅಂತ ಹೇಳ್ತೀವಿ ವ್ಯಾಪಾರ ಬಹುಶಃ ಯಾವಾಗಲೂ ನಾವು ಏಳಿಗೆಯನ್ನು ಕಾಣಲ್ಲ ಬಹುಶಃ ತುಂಬಾ ಒಂದು ಬೆಳೆ ಇದನ್ನು ಕಾಣಿಸ್ತೀವಿ ನಾವು ಅದನ್ನು ಹೆಂಗೆ ಓವರ್ಕಮ್ ಮಾಡಿದ್ವಿ ಮತ್ತೆ ಫಸ್ಟ್ ಜನ ಹೆಂಗೆ ರಿಯಾಕ್ಟ್ ಮಾಡ್ತಿದ್ರು ಬಿಕಾಸ್ ಯಾಕಂದ್ರೆ ನೀವು ಹೋಗಿ ಅವ್ರಿಗೆ ನಿಮ್ಮ ಒಂದು ಅವೇರ್ನೆಸ್ ಮಾಡಿದಾಗ ಆಮೇಲೆ ನಿಮ್ಮ ಶಾಪ್ಗೆ ಜನ ಬರ್ತಾರೆ ಸೊ ಬಂದಾಗ ಅವ್ರ ರಿಯಾಕ್ಷನ್ ಏನಿರ್ತಿತ್ತು ಆಮೇಲೆ ನಾವು ಯಾವಾಗ ಸ್ವದೇಶಿ ಅಂತ ಹೇಳ್ತೀವಿ ಸ್ವದೇಶಿ ವಸ್ತುಗಳು ಒಂದು ಕಿಂಚು ಜಾಸ್ತಿನೇ ಇರುತ್ತೆ ಅದು ದುಡ್ಡು ಅದೆಲ್ಲ ಇವಾಗ ಪೀಪಲ್ ಆರ್ ಎಜುಕೇಟೆಡ್ ಅವರು ಉಳಿದಿರ್ತಾರೆ ಬರ್ತಿರ್ತಾರೆ ಅವ್ರದ್ದು ಒಂದು ಅವೇರ್ನೆಸ್ ಇರುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ ನೀವು ಮೋಸ್ಟ್ಲಿ ಬಹುಶಃ ಕೊಠಡಿ ಭವನ ಎದುರುಗಡೆ ಓಪನ್ ಮಾಡಿದ್ದು ಸಹ ಅದು ಒಂದು ಸಾಹಸದ ವಿಚಾರ ಯಾಕಂದರೆ ಎಲ್ಲಿ ನಮ್ಮ ದೇಶದಲ್ಲಿ ಚೈನಾ ವಸ್ತುಗಳು ಮತ್ತು ರೀಸೈಕಲ್ ಪ್ಲಾಸ್ಟಿಕ್ ವಸ್ತುಗಳು ನಡೆಯೋದಾಗಲಿ

ಕನ್ನಡಕ್ಕೊಬ್ಬರು ಅನುವಾದ ಮಾಡಿದರು ಸುಭಾಷ್ ಯಾರ ಹೇಳೋರು ಚಾಮರಾಜ ಪೇಟೇಲಿರೋರು ಅವರು ಅನುವಾರ ಅನುವಾದ ಮಾಡಿದಂತಹ ಕನ್ನಡದ ಅಂದರೆ ಹಿಂದಿಯಲ್ಲಿ ಮೂಲತಃ ಇದ್ದಂಥ ವ್ಯಾಖ್ಯಾನಗಳು ಕನ್ನಡದಲ್ಲಿ ಇದ್ದ ಅನುವಾದ ಮಾಡಿದ್ದನ್ನು ಕೇಳಿ ಆ ವ್ಯಾಖ್ಯಾನಗಳ ಮುಖಾಂತರ ನಾವು ಸ್ವದೇಶಿ ವಿಚಾರಧಾರೆ ಅಂದರೆ ಏನು ಅಲ್ಪ ಸ್ವಲ್ಪ ತಿಳ್ಕೊಂಡು ಅದಾದಮೇಲೆ ನಂತರ ಹಿಂದಿಯಲ್ಲಿ ಭಾಷಣ ಕೇಳಿದ್ವಿ ಆಮೇಲೆ ನಮಗದು ಒಂಥರ ವ್ಯಾಪಾರದ ಕಡೆ ಕರ್ಕೊಂಬಂತು ಇನ್ನು ಎರಡು ಸಾವಿರದ ಹದಿನೈದರೊಳಗೆ ಅಂತಂದ್ರೆ ಈಗ ಅವಾಗ ನಾವು ಹೆಚ್ಚು ಕಡಿಮೆ ಒಂದು ಅದಕ್ಕಿಂತ ಮೊದಲು ನಾವು ಈಗ ಸು ಸಕ್ಸಸ್ಸು ಫೀಲಿಯರ್ ಅನ್ನೋಕ್ಕಿಂತ ನಾವು ಮಾಡ್ತಾಯಿದ್ದೆ ಯಾವ ಥರಪ್ಪ ಅಂತಂದ್ರೆ ನಾವು ಬಟ್ಟೆ ಮೊದಲು ತಂದಿಟ್ಕೊತಾ ಇದ್ವಿ ಯಾರ್ದಾದ್ರೂ ಮನೆಯಲ್ಲಿ ಇಟ್ಕೊತಾ ಇದ್ವಿ ನಾವು ಮೂರು ಜನ ಸೇರಿ ಶುರು ಮಾಡಿದ್ವಿ ಮೊದಲು ಅಂದ್ರೆ ನಾನು ಮತ್ತು ಇನ್ನೊಬ್ಬರು ಅನಿಲ್ ತಂಬಕೆ ಅಂತಿದ್ದಾರೆ ಮತ್ತು ಇನ್ನೊಬ್ಬರು ಸ್ಮೇಶ್ ಅಂತಿದ್ದಾರೆ ನಾವು ಮೂರು ಜನ ಸೇರಿ ಶುರು ಮಾಡಿದ್ವಿ ನಾವು ಮೂರು ಜನ ಸೇರಿ ಶುರು ಮಾಡಿದ್ಮೇಲೆ ನಾವು ಹೆಂಗಪ್ಪ ಅಂತಂದ್ರೆ ಯಾರ್ದೋ ಮೂರು ಜನದಲ್ಲಿ ಯಾರ್ದೋ ಒಬ್ಬರು ಮನೆಯೊಳಗೆ ಬಟ್ಟೆ ಇಡ್ತಾ ಇದ್ವಿ ಆಮೇಲೆ ಶನಿವಾರನೋ ಭಾನುವಾರನೋ ಅಥವಾ ನಾನು ಆವಾಗ ಡಿಗ್ರಿ ಅಂದರೆ ಕಾಲೇಜ್ ಇದ್ದೆ ಬಿ ಕಾಮ್ ಓದ್ತಾಯಿದ್ದೆ ಆಮೇಲೆ ಕಾಲೇಜ್ ಮೇಲೆ ಅಥವಾ ರಜಾ ದಿನಗಳಲ್ಲಿ ಅಥವಾ ಯಾವುದೋ ಒಂದು ಹಬ್ಬ ಹರಿದಿನ ದಿನ ಇದ್ದಲ್ಲಿ ಇದ್ದಂಥಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಅಥವಾ ಇದೇ ಬಸವೇಶ್ವರ ಆಸ್ತ್ರ ಆಸ್ಪತ್ರೆಯ ರಸ್ತೆಯಲ್ಲಿ ಇದು ಹನುಮಾನ್ ದೇವ್ರ ದೇವಸ್ಥಾನದ ಹತ್ರ ನಾವು ಸುಮಾರು ಸರಿ ಸ್ಟಾಲ್ ಹಾಕಿದ್ವಿ ಅಂದರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸ್ಟಾಲ್ ಹಾಕಿ ಸಾಯಂಕಾಲದವರೆಗೂ ನಾವು ಸುಮಾರು ಸರಿ ಸ್ಟಾಲ್ ಹಾಕಿದ್ವಿ ಅಂದರೆ ಅವಾಗ ನಮಗೇನು ಹೆಚ್ಚಿನ ಏನೂ ಖರ್ಚೂ ಇರಲಿಲ್ಲ ಜಸ್ಟ್ ನಾವು ಬಟ್ಟೆ ತರ್ತೀವಿ ಖಾದಿ ಬಟ್ಟೆ ತರ್ತೀವಿ ಅದನ್ನು ಸ್ಟಾಲ್ ಹಾಕ್ತೀವಿ ಮಾರಾಟ ಮಾಡ್ತೀವಿ ಇಷ್ಟೇ ಇದರಲ್ಲೇ ಇತ್ತು ಆಮೇಲೆ ಹಂತವಾಗಿ ನಾವು ಒಂದು ಹತ್ತು ಬೈ ಹತ್ತರಷ್ಟು ಒಂದು ಅಂಗಡಿ ತೊಗೊಂಡ್ವಿ ಅದು ಈಗ ಶರಣಬಸವೇಶ್ವರ ದೇವಸ್ಥಾನದ ಹಿಂದ್ಗಡೆ ವೆಂಕೋ ಮಾರ್ಕೆಟ್ ಅಂತಿದೆ ವೆಂಕೋ ಮಾರ್ಕೆಟ್ ಅಲ್ಲಿ ನಾವೇನದ ಒಂದು ಫಸ್ಟ್ ಒಂದು ಹತ್ತು ಬೈ ಹತ್ತು ಅಡಿ ಅಂಗಡಿ ತೊಗೊಂಡು ಶುರು ಮಾಡಿದ್ವಿ ಅಲ್ಲಿ ಆದ್ರೂ ಕೂಡ ಅದು ನಾವು ಒಂದು ಬೋರ್ಡ್ನೂ ಹಾಕಿರಲಿಲ್ಲ ಆವಾಗ ಜಸ್ಟ್ ಅಲ್ಲಿ ನಾವು ಎಲ್ಲಿ ಸ್ಟಾಲ್ ಹಾಕಿರ್ತೀವಿ ಅಲ್ಲಿ ಜನ ಇಲ್ಲರಿ ಆಮೇಲೆ ಬೇಕಂದ್ರೆ ಎಲ್ಲಿ ಸಿಗ್ತಾವ ಅಂತ ಕೇಳ್ತಾಯಿದ್ರು ಇಲ್ಲರಿ ಹಿಂಗೆ ಏನಾದ ನೀವು ಅಪ್ಪನಗುಡಿ ಹಿಂದೆ ಬರ್ರಿ ಬಂದು ಫೋನ್ ಮಾಡ್ರಿ ನಾವೇನಾದರೂ ನಿಮಗೆ ಕೊಡ್ತೀವಿ ಅಂತ ಇದು ಒಂದು ಹಂತದೊಳಗೆ ನಮಗೆ ತುಂಬಾ ಚೆನ್ನಾಗಿ ನಮ್ಗೆ ಪ್ರೇರಣೆ ಅಂದ್ರೆ ಜನಗಳಿಂದ ತುಂಬ ಉತ್ತಮ ಪ್ರತಿಕ್ರಿಯೆ ಬಂತು ಒಂದೊಂದು ದಿನ ಬರ್ತಿದ್ರು ಒಂದೊಂದು ದಿನ ಬರ್ತಿರಲಿಲ್ಲ ಅದು ಬೇರೆ ಪ್ರಶ್ನೆ ಆನಂತರ ಅದಾದಮೇಲೆ ಶರಣಬಸೇಶ್ವರ ದೇವಸ್ಥಾನದ ರಸ್ತೆಯಲ್ಲಿ ಈಗ ಕೆ ಕೆನರ ಇದು ಕರ್ನಾಟಕ ಬ್ಯಾಂಕ್ ಇದೆ ಅದರದ್ದು ಎದುರುಗಡೆ ಮೊದಲನೇ ಅಂತಸ್ತನಲ್ಲಿ ಹಾಕಿದ್ವಿ ಅಲ್ಲಿ ಆದ್ರೂ ಕೂಡ ಹಾಗೆ ನಾವು ಮೇನ್ ಏನು ಸ್ಟಾಲ್ ಹಾಕ್ತಾ ಇದ್ವಿ ಅದರಿಂದ ಬಂದಂಥ ಜನಗಳು ಅಲ್ಲಿ ಬಂದು ನೋಡ್ತಾ ಇದ್ದರು ಈಗ ಸ್ಟಾರ್ಟಿಂಗ್ ಹ್ಯಾಂಗ್ ಆಗಿತ್ತಪ್ಪ ಅಂತಂದ್ರೆ ನಾವು ಪ್ರತಿನಿತ್ಯ ನೂರು ರೂಪಾಯಿ ವ್ಯಾಪಾರ ಮಾಡೋದು ಕಷ್ಟ ಆಯಿತು ಯಾಕಂದ್ರೆ ಅವಾಗ ಜನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿದು ಕೊರತೆ ಇತ್ತು ಮತ್ತು ಇರೋದು ಮಾಹಿತಿನೂ ಕೊರತೆ ಯಾಕಂದ್ರೆ ನಾವೇನು ಪ್ರಚಾರ ಅಂತ ಏನೂ ಮಾಡ್ತಾ ಇರಲಿಲ್ಲ ಮತ್ತು ಆದರೂ ಕೂಡ ನಮ್ಮ ಅತಿ ಹೆಚ್ಚು ನಾವು ಮಾಡೋ ಪ್ರಚಾರ ಅಂತಂದರೆ ಅದು ನಮ್ಮ ಗ್ರಾಹಕರೇ ಮೌತ್ ಅಡ್ವರ್ಟೈಸ್ಮೆಂಟ್ ಅಂದರೆ ಅವರು ಬಾಯಿಂದ ಬಾಯಿ ಅಂತ ಪ್ರಚಾರ ಅಂತೀವಿ ನಮ್ಮದು ಬಹು ದೊಡ್ಡ ಪ್ರಚಾರ ಈಗಲಾದರೂ ಕೂಡ ಅದೇ ಅಂದರೆ ನಮ್ಮದು ಪ್ರತಿ ತಿಂಗಳು ನಾವು ಇಷ್ಟು ದೊಡ್ಡ ಅಂಗಡಿ ಮಾಡಿ ಮಾರ್ಕೆಟಿಂಗ್ ಮೇಲೆ ಅಥವಾ ಪ್ರಚಾರಕ್ಕಾಗಿ ನಾವು ಹಾಕುವಂಥ ಹಣ ತುಂಬ ಅಂದರೆ ತುಂಬಾ ಕಡಿಮೆ ಅಂದರೆ ಇಷ್ಟು ಮಾ ಇದರಲ್ಲಿ ನಾವು ಮಾಡ್ತಾ ಇರೋದು ಸೊ ನಾವು ಮೊದ ಮೊದಲು ನಾವು ಶುರು ಮಾಡಿದಾಗ ನೂರು ರೂಪಾಯಿ ವ್ಯಾಪಾರ ಮಾಡೋದು ಕಷ್ಟ ಆಯಿತು ಒಂದೊಂದು ದಿನ ಬರ್ತಾ ಇದ್ವಿ ಬೆಳಗ್ಗೆ ಸಾಯಂಕಾಲದವ್ರನ್ನ ಹಂಗೆ ಕುಂತು ಜಸ್ಟ್ ಅದು ವಾಪೀಸ್ ಇದ್ವಿ ಆವಾಗ ಅದು ಅಷ್ಟು ಅದು ಇದನ್ನು ತೊಳೋತಾ ಇರಲಿಲ್ಲ ಹಂತ ಹಂತವಾಗಿ ನಾ ನಮ್ಮನ್ನು ಗ್ರಾಹಕರ ಬೆಳೆಸಿದ್ರು ಮತ್ತು ಅವರು ಅವರಿಂದ ನಾವು ಸಾಕಷ್ಟು ಕಲ್ತ್ವಿ ಅವರು ಮತ್ತು ಸಾಕಷ್ಟು ವಸ್ತುಗಳು ಮತ್ತು ಪ್ರತಿ ಹಂತಗಳಾಗ ನಾವು ಯಾವ ಥರ ನಾವು ಪ್ರಚಾರದ ನಮ್ಗೆ ಒಂಥರ ಅದನ್ನು ನಾವು ಇಷ್ಟು ದೊಡ್ಡ ಮಳಿಗೆ ಹಾಕ್ಲಿಕ್ಕೆ ನಮ್ಗೆ ಅದು ಇದು ಆಯ್ತಪ್ಪ ಅಂತಂದ್ರೆ ಸಾಕಷ್ಟು ವಸ್ತುಗಳು ಈಗ ನಾವೇನು ಸೀಸ್ನಲ್ ವೈಸ್ ಪ್ರಾಡಕ್ಟ್ಸ್ ಅಂತೀವಿ ಆ ಥರದ ವಸ್ತುಗಳು ಉದಾಹರಣೆ ಎರಡು ಸಾವಿರದ ಹದಿನಾರೊಳಗೆ ಈಗ ನಮ್ಮ ಒಳಗೆ ಮಣ್ಣಿನ ಗಣಪತಿ ಬೇಕು ಅಂದ್ರೆ ಆ ಸಂದರ್ಭದೊಳಗೆ ಒಂದು ಎರಡು ಸಿಗೋದು ಕೂಡ ತುಂಬ ಕಷ್ಟ ಆಯಿತು ಯಾರೋ ಒಬ್ಬರು ಬೇಕಾದವರು ಅಥವಾ ಯಾರೋ ಒಬ್ಬರು ಕುಂಬಾರರು ಮನೆಯಲ್ಲೇ ಮಾಡ್ತಿದ್ರು ಒಂದು ಎರಡು ಮೂರು ಸಿಗ್ತಾಯಿತ್ತು ಅದನ್ನೂ ಕೆಲವೊಂದು ಸರಿ ಸಿಗ್ತಾ ಇರಲಿಲ್ಲ ಬೇಕಾದವ್ರ್ರು ಮನೆಯಲ್ಲೇ ಮಾಡ್ಕೋತಾಯಿದ್ರು ಆವಾಗ ನಾವು ಗೋಕಾಕಿಂದ ಎರಡು ನೂರ ಎಂಬತ್ತಾರು ಗಣಪತಿಯನ್ನು ತಂದಿದ್ವಿ ಆ ಎರಡು ನೂರ ಎಂಬತ್ತಾರು ಗಣಪತಿ ತಂದು ಸಾಕಷ್ಟು ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಅದರದ್ದೆಲ್ಲ ಪ್ರಚಾರ ಮಾಡಿ ಅದು ಸಾಕಷ್ಟು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಇದಾಗಿತ್ತು ಅದರಿಂದ ಹಬ್ಬ ಇನ್ನೂ ಎರಡು ದಿವಸ ಇರಬೇಕಾದ್ರೆ ಎಲ್ಲ ಸಂಪೂರ್ಣ ಗಣಪತಿಯನ್ನು ಖಾಲಿ ಮಾಡ್ಕೊಂಡು ಬಿಟ್ಟಿದ್ವಿ ಅದರ ಹಂತವಾಗಿ ಅದರದ್ದು ಮುಂದಿನ ವರ್ಷವೇ ಎರಡೂವರೆ ಸಾವಿರ ಗಣಪತಿಯನ್ನು ತಂದ್ವಿ ಅದು ಕೂಡ ಸಂಪೂರ್ಣವಾಗಿ ಖಾಲಿ ಆಯಿತು ಆಮೇಲೆ ಈಗ ಹಂತ ಹಂತವಾಗಿ ಬೆಳೆದು ಈಗ ಕಲಬುರಗಿಯಲ್ಲಿ ಒಟ್ಟಾರೆ ಅದು ನಾವು ತಂದಾಗಿರ್ಬೋದು ಬೇರೆಯವರು ನಮ್ಮಿಂದ ಪ್ರೇರಣೆ ಪಡೆದು ಅಥವಾ ಅವರಿಗೆ ಸ್ವಯಂ ಅನಿಸಿ ಈಗ ಹೆಚ್ಚು ಕಡಿಮೆ ಕಲಬುರಗಿಯಲ್ಲಿ ಪ್ರತಿ ವರ್ಷ ಏನಿಲ್ಲ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರದವರೆಗೂ ಗಣೇಶ ಮೂರ್ತಿಗಳು ಮಾರಾಟ ಆಗ್ತಾವೆ ಅಂದ್ರೆ ಮೊದಲು ಪಿ ಓ ಪಿ ಗಣಪತಿ ಅಷ್ಟು ಪ್ರಮಾಣದ ಪಿ ಓ ಪಿ ಗಣಪತಿ ಈಗ ಕಲಬುರಗಿಯುವಂಥ ಒಂದು ನಗರದಲ್ಲಿ ಅದರ ಪ್ರಮಾಣ ಕಡಿಮೆ ಆಯಿತು ಇವಾಗ ಆ ಒಂದು ಚೇ ಅಂತ ಹೇಳ್ಬೋದು ಆದರೆ ಈ ಏರಿಯಾ ವೈಸ್ ನೋಡಿದ್ರೆ ಸ್ಟಿಲ್ ಆ ಈಗ ಸಾಕಷ್ಟು ಜನಕ್ಕೆ ಅದು ಕಲರ್ ಇರಬೇಕು ಜಗಮಗ ಅಂತ ಮಿಂಚಬೇಕು ಈ ಥರದ್ದು ಸಾಕಷ್ಟು ಅಂದರೆ ಅದ್ರ ಬಗ್ಗೆ ಅಂದ್ರೆ ನಾವು ಹಬ್ಬವನ್ನು ಒಂದು ಥರದ ಅಂದ್ರೆ ಅದು ಹಬ್ಬವನ್ನೇ ವಿಕೃತಗೊಳಿಸಿ ಈಗ ಅದನ್ನು ಆಚರಣೆ ಆಚರಣೆ ಮಾಡ್ತಾ ಇರೋದು ಅಂದ್ರೆ ಹಬ್ಬ ಮೂಲವಾಗಿ ಈಗ ಅದು ಮಣ್ಣಿನ ಮಣ್ಣನ್ನು ತಗೊಂಡು ಅಂದ್ರೆ ಈಗ ಅದು ಹಬ್ಬನೂ ಎಷ್ಟು ಅದು ಮಸ್ತ್ ಬರ್ತದೆ ನೋಡಿ ಚಲೋ ಬರ್ತದೆ ಅದು ಈಗ ಅದು ಹಬ್ಬ ಯಾವ ಟೈಮಿನ ಬರ್ತಪ್ಪ ಅಂತಂದ್ರೆ ಮಳೆಗಾಲದ ಹೆಚ್ಚು ಕಡಿಮೆ ಕೊನೆ ಹಂತ ಇರಬೇಕಾದ್ರೆ ಅದು ಹಬ್ಬ ಬರ್ತದೆ ಮಳೆಗಾಲದ ಅಂದರೆ ಇನ್ನೂ ಒಂದು ಎರಡು ಮೂರು ದೊಡ್ಡ ಮಳೆ ಉಳಿದಿರ್ತಾವೆ ಆ ಹಂತದೊಳಗೆ ಅದು ಬಂದಿರ್ತಾವೆ ಗಣಪತಿ ಹಬ್ಬ ಈಗ ಅದನ್ನು ನಾವು ನೋಡಿದ್ರೆ ಒಂದು ಒಂದು ಸೈಕಲ್ ನೋಡಿದ್ವಿ ಅಂತಂದ್ರೆ ಈಗ ಮಣ್ಣಿನ ಗಣಪತಿ ಎದರಿಂದ ಮಾಡ್ತಾರೆ ಯಾವುದೋ ಒಂದು ಕೆರೆ ಹೂಳು ಮಣ್ಣಿಂದಾನು ಅಥವಾ ಬಾವಿ ಹೂಳು ಮಣ್ಣಿಂದಾನು ಅಂದರೆ ಹೆಚ್ಚಾಗಿ ಮಾಡೋದು ಅದರಿಂದಾನೆ ಮಾಡ್ತಾರೆ ಈಗ ಅದನ್ನು ತೆಗಿಬೇಕಂದ್ರೆ ಯಾವ ಸಂದರ್ಭದೊಳಗೆ ನಾವು ತೆಗಿಬೇಕು ಬೇಸಿಗೆ ಸಂದರ್ಭದೊಳಗೆ ನೀರು ಕಡಿಮೆ ಇರ್ತವ ಅಥವಾ ಸಂಪೂರ್ಣ ನೀರು ಖಾಲಿಯಾಗಿರೋದು ಆ ಸಂದರ್ಭದೊಳಗೆ ಹೂಳನ್ನು ಅಲ್ಲಿಂದ ಸಂಗ್ರಹಿಸಿ ಒಬ್ಬ ಕುಂಬಾರ ತಂದು ತನ್ನ ಹತ್ರ ಹಾಕ್ಕೊಂಡು ಅದನ್ನು ಪ್ರೊಸೆಸ್ ಮಾಡ್ತಾನೆ ಅಂದರೆ ಅದನ್ನೆಲ್ಲ ಸಂಸ್ಕರಿಸ್ತಾನೆ ಈ ಸಂದರ್ಭದೊಳಗೆ ಏನಾಯ್ತಪ್ಪ ಅಂತಂದ್ರೆ ಈಗ ಒಂದು ಕೆರೆ ಒಳಗೆ ಹೂಳು ಎಷ್ಟು ಜಾಸ್ತಿ ಪ್ರಮಾಣ ಇರ್ತದೋ ನೀರು ಅಷ್ಟು ಭೂಮಿಯೊಳಗೆ ಹಿಂಗೋ ಪ್ರಮಾಣನೂ ತುಂಬ ಕಡಿಮೆ ಆಗ್ತದೆ ಮತ್ತು ನೀರು ಅದರದ್ದೇನು ಎಷ್ಟು ಸ್ಟೋರಿಂಗ್ ಕೆಪಾಸಿಟಿ ಇರ್ತದೋ ಅದು ಕೂಡ ಕಡಿಮೆ ಆಗ್ತದೆ ಒಂದ್ಸರಿನ ಮೇಲಿದ್ದಂಥ ಎಲ್ಲ ಹೂಳು ಆ ಎಲ್ಲ ಕೆಸರನ್ನ ನಾವು ತಕ್ಕೊಂಡ್ರೆ ನೀರು ಅದು ಭೂಮಿಯೊಳಗೆ ಎಷ್ಟು ಇಳಿಬೇಕೋ ಅಷ್ಟೆಲ್ಲ ಪೂರ್ತಿ ಇಳಿದು ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ ಜೊತೆ ಜೊತೆಗೆ ಆ ಇಡೀ ಒಂದು ಕೆರೆಯ ನೀರಿನ ಸಾಂದ್ರತೆ ಅಂದ್ರೆ ಆ ನೀರು ಎಷ್ಟು ಅದ್ರಲ್ಲಿ ಹಿಡಿದು ಇಟ್ಕೊಳ್ಳೋ ಕೆ ಅದರದ್ದು ತಾಕತ್ತಿದೆಯೋ ಅದು ಕೂಡ ಜಾಸ್ತಿ ಆಗ್ತದೆ ಈಗಿದು ಬೇಸಿಗೆ ತನ ಸಂ ಸಂದರ್ಭದೊಳಗೆ ಹಾಕೋತಾನೆ ಹಾಕ್ಕೊಂಡು ಅದಾದ್ಮೇಲೆ ಪೂರ್ತಿ ಮುಗಿದ ಮೇಲೆ ಮತ್ತು ಮಳೆಗಾಲ ಮುಗಿದ ಮೇಲೆ ಅಥವಾ ಮಳೆಗಾಲ ಇನ್ನೂ ಎರಡು ಮಳೆ ಎರಡು ಮೂರು ಮಳೆ ಇರಬೇಕಾದ್ರೆ ಅದನ್ನು ತಗೊಂಡು ಮತ್ತೆ ಅದೇ ಕೆರೆಯೊಳಗ ಅಥವಾ ಒಳಗ ಹಾಕ್ತಾನೆ ಇದು ಯಾಕಪ್ಪ ಅಂದರೆ ಒಂದು ಹಂತದೊಳಗೆ ಎಲ್ಲ ಅಂದರೆ ಹೆಚ್ಚಿನ ಪ್ರಮಾಣದ ನೀರು ಭೂಮಿ ಒಳಗೆ ಹಿಂಗ್ತು ಇನ್ನು ಹಾಗೆ ಬಿಟ್ಟರೆ ಇನ್ನೂ ಜಾಸ್ತಿ ಪ್ರಮಾಣದ ನೀರು ಭೂಮಿಯೊಳಗೆ ಹಿಂಗೋ ಅಂಥ ಜಾಸ್ತಿ ಸಂಭವ ಇರ್ತದೆ ಆ ಸಂದರ್ಭದೊಳಗೆ ಇದು ಏನಾಗ್ತದೆ ಎರಡು ಹಂತದೊಳಗೆ ಒಂದು ಪ್ರತಿ ಹಳ್ಳಿ ಒಳಗೆ ಇದು ಆ ಆ ಏನು ಕೆರೆ ಇರ್ತದೆ ಕೆರೆದು ಒಡ್ಡ ನಿರ್ಮಾಣ ಆಗ್ತದೆ ಇದರಿಂದ ಅಂದರೆ ಇದನ್ನ ಮಣ್ಣು ನಾವು ಹಾಕಿದಾಗ ಆ ಕೆರೆ ಒಡ್ಡ ನಿರ್ಮಾಣ ಆಗಿ ಅದು ಹರಿದು ಹೋಗ್ದ ಹೋಗದೆ ಇರೋ ಥರ ನಿಲುಗಡೆ ಆಗ್ತದೆ ಜೊತೆಗೆ ಅದು ನೀರು ಅದು ಕೆಸರು ಹೋಗಿ ಮತ್ತೆ ನೆಲಗಡೆ ಕೆಳಗಡೆ ಕುಂತತಪ್ಪ ಅಂತಂದ್ರೆ ನೀರಿನ ಇಂಗೋ ಪ್ರಮಾಣ ಅದು ನಮಗೆ ಅಲ್ಲೇ ನಿಂತು ಬಿಡುತ್ತದ ಮತ್ತು ಆ ನೀರನ್ನು ಇಡೀ ನಾವು ವರ್ಷ ಪೂರ್ತಿ ಬಳಸ್ತಾ ಬಳಸ್ತಾ ಹೋಗ್ತೀವಿ ಮತ್ತೇನು ನಾವು ಬೇಸಿಗೆ ಬಂದಾಗ ಮತ್ತು ಅದೇ ಹೋಳನ್ನ ತೆಗಿತೀವಿ ಮತ್ತು ಆ ಸೈಕಲ್ ಇಡೀ ಸೈಕಲ್ ಭಾಳ ಅದ್ಭುತವಾಗಿ ನಡೀತಾ ಇತ್ತು ಆದರೆ ಈಗ ನಾವು ಬಳಸೋದು ಪಿ ಓ ಪಿ ಗಣಪತಿ ಅದು ನೀರಲ್ಲೂ ಕಲ್ಗ ಕರಗಲ್ಲ ಇನ್ನು ಆ ನೀರೊಳಗೆ ಕರಗುವಂಥ ಎಲ್ಲ ಏನು ಕಲರ್ಸ್ ಇರ್ತಾವೋ ಅದು ಅದರೊಳಗಿರೋಂಥ ಸಾಕಷ್ಟು ಜೀವಜಂತುಗಳನ್ನು ಸಾಯಿಸತ್ತೆ ಕೊನೆಗೆ ಅದು ಹೇಗೋ ಸೇರಿ ನಮ್ಮ ಹೊಟ್ಟೆಗೆ ಸೇರ್ತಪ್ಪ ಅಂತಂದ್ರೆ ನಮಗೂ ಅದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಅದರಿಂದ ಬರ್ತವೆ ಹೀಗಾಗಿ ಅಂದರೆ ನಮ್ಮ ಹಿರಿಯರ ಹಬ್ಬಗಳಂತೇನು ಮಾಡಿದ್ರು ಇದು ಒಂದೇ ಹಬ್ಬ ಅಂತಲ್ಲ ಈ ಥರ ಸಾಕಷ್ಟು ಹಬ್ಬಗಳಾಗಿರ್ಬೋದು ಆ ಹಬ್ಬಗಳು ಮಾಡೋದು ಅದು ಏನೋ ಅದು ಈಗ ನಮ್ಮದು ಏನೋ ಒಂದು ಇದು ತೋರ್ಸೋಕ್ಕಾಗಲಿ ಅಥವಾ ನಾವು ಇಷ್ಟು ಇಷ್ಟು ಗ್ರ್ಯಾಂಡಾಗಿ ಮಾಡಿದೀವಿ ಅಷ್ಟು ಗ್ರ್ಯಾಂಡಾಗಿ ಮಾಡಿದೀವಿ ಅನ್ನೋಕ್ಕಿಂತ ಅದರಿಂದ ನಮ್ಮ ಹಿರಿಯರು ಒಂದು ಬಹುದೊಡ್ಡ ವಿಜ್ಞಾನ ಇಟ್ಟಿದ್ರು ಪ್ರತಿ ಹಬ್ಬವನ್ನು ಆ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ನಾವು ಆಚರಿಸಿದ್ದೆ ಆದರೆ ಅದರಿಂದ ಪ್ರಕೃತಿನೂ ನಮ್ಮ ಜೊತೆ ಜೊತೆಗೆ ಸಲೀಸಾಗಿ ಆರಾಮಾಗಿ ಬರುತ್ತೆ ಮತ್ತು ಈ ಸಂದರ್ಭದೊಳಗೆ ನಾವೇನು ಈಗ ಈ ಥರದ ಬೇಸಿಗೆ ಸಂದರ್ಭದೊಳಗೆ ನಾವು ಅಂದ್ರೆ ನಾವು ಪ್ರಕೃತಿ ದತ್ತವಾಗಿ ನಡೆದ್ರೆ ನಾವು ಬೇಸಿಗೆ ಸಂದರ್ಭದೊಳಗೆ ಅನುಭವಿಸುವಂತ ಅತಿ ಹೆಚ್ಚಿನ ನೀರಿನ ಸಮಸ್ಯೆ ಆಗಿರ್ಬೋದು ಸಾಕಷ್ಟು ಸಮಸ್ಯೆಗಳು ನಾವು ಅನುಭವಿಸೋ ಪ್ರಮಾಣ ತುಂಬಾ ಕಡಿಮೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರ್ಬೇಕಾದ್ರೆ ಯಾವಾಗಲೂ ಜನ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಸೊ ಯಾವಾಗ ಜನ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ ಅವಾಗ ನಿಮ್ಮ ಮನಸ್ಥಿತಿ ಹಿಂಗೆ ಇರ್ತಿತ್ತು ನೀವು ನಿಮ್ಮದ್ರಲ್ಲಿ ನೀವು ಹೇಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಇದನ್ನು ತರಬೇಕು ಒಂದು ಸ್ಟಾಲ್ ಇಂದ ಒಂದು ಫುಲ್ ಸೂಪರ್ ಬಜಾರ್ ಅದು ಇಷ್ಟು ದೊಡ್ಡ ಮಳಿಗೆಯನ್ನು ತರಬೇಕು ಅಂದರೆ ಅದ್ರ ಹಿಂದೆ ಸಾಕಷ್ಟು ಫೀಲ್ಯರ್ಗಳನ್ನು ನೋಡೇ ನೋಡಿರ್ತೀರಾ ಅದನ್ನು ಎಲ್ಲ ಮೆಟ್ಟಿ ಇವತ್ತು ಈ ಒಂದು ಸ್ಥಾನಕ್ಕೆ ನಿಮ್ಮ ಸ್ವಾಭಿಮಾನ ತಂದು ನಿಲ್ಸ ಇದು ತರಬೇಕಾದ್ರೆ ನಿಮ್ ಜನ ಹೆಂಗೆ ಹೀಳ್ ಮತ್ತೆ ಇದರಿಂದ ಹೆಂಗು ಹೊರಗಡೆ ಬಂದ್ರಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಯಾಕಂದ್ರೆ ನನಗೆ ಒಂದು ರೆಫರೆನ್ಸ್ ಬಂದಾಗ ಹೇಳಿದ್ದೆ ಅಲ್ಲ ಫಸ್ಟ್ ಸ್ಟಾಲ್ ಇಂದ ಸ್ಟಾರ್ಟ್ ಮಾಡಿ ಒಂದು ಈ ಒಂದು ರೇಂಜ್ ತಂದಿದ್ದಾರೆ ಬಹುಶಃ ವರ್ಷ ಅಂತ ಒಂಬತ್ತು ವರ್ಷ ಈ ನೆಕ್ಸ್ಟ್ ಇಯರ್ಗೆ ಹತ್ತು ವರ್ಷ ಆಗುತ್ತೆ ಈ ಒಂಬತ್ತು ವರ್ಷಗಳ ಕಾಲದಲ್ಲಿ ನಾನು ಸಕ್ಸಸ್ ಸ್ಟೋರಿನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪ್ರಶ್ನೆ ಈವಾಗ ನಿಮಗೆ ಕಂಡಂಥ ಫೇಲಿಯರ್ಗಳನ್ನ ಜನ ನಿಮಗೆ ಹೀಯಾಡ್ಸಿರ್ಬೋದು ಯಾಕಂದರೆ ಯಾರು ಅಷ್ಟು ಪಟ್ ಪಟ್ಟಕ್ಕೆ ಇದು ಕ್ರಿಟಿಸಿಸಮ್ ಇದೆ ಬೆಳೆಯಲ್ಲ ನಿಮಗೆ ಯಾವ ಥರ ಕ್ರಿಟಿಸಿಸಮ್ ಬರಬೇಕು ಅದರಿಂದ ನೀವು ಓವರ್ಕಮ್ ಹೆಂಗಾಗಬೇಕಂದ್ರೆ ನಮ್ಮ ವೀಕ್ಷಕರಿಗೆ ಅವರು ಅದನ್ನು ಕಲಿಬೇಕು ಆ್ಯಕ್ಚುಲಿ ಇಷ್ಟು ಒಂಬತ್ತು ವರ್ಷ ಒಂದು ಸ್ಕೂಲಿಂದ ಕಾಲೇಜಿಂದ ಸ್ಟಾರ್ಟ್ ಮಾಡಿ ಸೊ ನೀವು ಫುಲ್ ಟೈಮ್ ಎಲ್ಲ ತಗೊಂಡು ಇದನ್ನ ಇಷ್ಟು ದೊಡ್ಡ ರೇಂಜ್ಗೆ ತಂದು ಗುಲ್ಬರ್ಗ ಊರಲ್ಲಿ ಇದನ್ನ ತಂದು ಇದನ್ನ ಸಕ್ಸಸ್ಫುಲ್ ಆಗಿ ನಾವು ನೋಡ್ಬೋದು ಆಕ್ಚುಲಿ ಅಷ್ಟು ಜನ ಓಡಾಡ್ತಿರ್ತಾರೆ ಯಾವಾಗ್ಲೂ ಹೌಸ್ಫುಲ್ ಆಗೇ ಇರುತ್ತೆ ಸೂಪರ್ ಬಜಾರ್ ಸೊ ಒಂದು ಜನರ ಮೈಂಡ್ ಸೆಟ್ ಚೇಂಜ್ ಆಗಿರ್ಬೋದು ಫಸ್ಟ್ ಒಂದು ಟ್ರೈ ಕೊಡೋಕೆ ಅಂತ ಎಲ್ಲರೂ ಬರ್ತಾರೆ ಬಟ್ ಟ್ರೈ ಮಾಡಿದ್ಮೇಲೆ ಮತ್ತೆ ವಾಪಸ್ ಅವ್ರನ್ನ ಹೆಂಗ್ ಮಾಡಿದ್ರೆ ಈಗ ನಾವು ಇಲ್ಲಪ್ಪ ನಾವು ಇದು ಮಾಡಿದ್ರೆ ಸಕ್ಸಸ್ ಆಗ್ಬೋದು ಇದು ಮಾಡಿದ್ರೆ ಫೇಲ್ಯೂರ್ ಆಗ್ಬೋದು ಅಂದರೆ ಆ ಒಂದು ಲೆಕ್ಕಾಚಾರ ನಮ್ಗೆ ಈಗ ಬರ್ಬೋದು ಯಾಕಂದರೆ ಈಗ ನಮ್ಮದು ಒಟ್ಟಾರೆ ಬಂಡವಾಳ ಜಾಸ್ತಿ ಆಗಿರೋದ್ರಿಂದ ಅದು ಲೆಕ್ಕಾಚಾರ ಈಗ ಬರ್ಬೋದು ಬಟ್ ನಾವು ಪ್ರಾರಂಭದ ಅಂಥೇಳಿ ನಾವು ಅದು 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 ಇದು ಆ ಫೇಲ್ಯೂರ್ ನಾವು ಎರಡರದು ಯೋಚನೆ ಮಾಡಿರಲಿಲ್ಲ ಯಾಕಂತಂದ್ರೆ ಈಗ ಈಗ ಉದಾಹರಣೆಗೆ ಒಂದು ಕಡೆ ನಾವು ಹೋಗಿ ಸ್ಟಾಲ್ ಹಾಕ್ತೀವಪ್ಪ ಅಂತಂದ್ರೆ ಈಗ ನಮ್ಮದೇ ಯಾರದೋ ಒಂದು ಟೂ ವೀಲರ್ ಮೇಲೆ ಹೋಗಿ ಹಾಕ್ತಾ ಇದ್ವಿ ಇರೋದ್ರಿಂದ ಈಗ ಅಲ್ಲಿ ನೂರು ರೂಪಾಯಿ ವ್ಯಾಪಾರ ಆದರೂ ಕೂಡ ಅದು ಎಲ್ಲಪ್ಪ ಆಯಿತು ಅನ್ನೋ ಥರನೇ ಬರ್ತಾಯಿತ್ತು ಆಗಿಲ್ಲ ಅಂದ್ರೆ ಏನು ಲಾಸ್ ಇಲ್ಲ ಅಂಥೇಳೆ ಇನ್ನು ಅಲ್ಲಿ ಹೋಗ್ತಾ ಇದ್ವಿ ನಮ್ಮ ಅಂತ ಏನೂ ಇರಲಿಲ್ಲ ಈಗ ಮನೆಯಿಂದಲೇ ಊಟ ಕಟ್ಕೊಂಡು ಹೋಗ್ತಾ ಇದ್ವಿ ಅಥವಾ ಆ ಸಂದರ್ಭದೊಳಗೆ ಯಾರೋ ಒಂದು ಒನ್ ಅವರ್ ಇನ್ನೊಬ್ಬರು ಬಂದು ಊಟ ಮಾಡ್ಕೊಂಡು ಬರ್ತಾ ಈ ಥರ ಆಗಿರೋ ಆಗ್ತಾ ಇರೋದ್ರಿಂದ ನಾವು ಫೇಲ್ಯೂರ್ ಅಂತೇಳಿ ಅದು ಇದು ಇವ ಅಲ್ಲಪ್ಪ ಇಷ್ಟು 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 ಎಫರ್ಟ್ ಹಾಕೋ ಅಷ್ಟು ದೂರ ಹೋಗಿ ಇನ್ನೊಂದು ಸ್ಟಾಲ್ ಹಾಕಿದ್ವಿ ಅದೇ ಅಲ್ಲೇನು ವ್ಯಾಪಾರ ಆಗಲಿಲ್ಲ ಫೇಲ್ಯೂರ್ ಆ ಥರ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂದ್ಕೊಂಡಿಲ್ಲ ಮತ್ತು ಇಲ್ಲಿ ಇದ್ರೊಳಗೆ ಇನ್ನೊಂದು ಏನಂತ ಕ್ರಿಟಿಸಿಸಮ್ ಅಂತೇಳಿ ಬಂದ್ವಿ ಅಂತಂದ್ರೆ ನಮಗೆ ಒಂದು ನಿಜ ಹೇಳಬೇಕಂದ್ರೆ ನಮ್ಗೆ ಎಷ್ಟು ಕ್ರಿಟಿಸಿಸಮ್ ಬಂದೋ ಅದರ ನೂರು ಪಟ್ಟು ನಮಗೆ ಬಂದಿದ್ದು ಅಪ್ರಿಸಿಯೇಷನ್ನೇ ಅಂದರೆ ಅದು ಸಹಜವಾಗಿ ನಾವು ಏನೋ ಇದ್ದೀವಿ ಅಂತ ಇರ್ಬೋದು ಅಥವಾ ಏನೋ ಹುಡುಗರು ಏನೋ ಒಂದು ಮಾಡ್ಲತ್ತಾರೆ ಇರ್ಬೋದು ಇನ್ನೂ ಪ್ರಾರಂಭದ ಅಂತೊಳಗೆ ಏನಗ್ಯತಪ್ಪಾ ಅಂತಂದ್ರೆ ನಮ್ಮ ಮನೆಯೊಳ ನಮ್ಮ ಮನೆಯವರಿಗೆ ಅದು ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ಅಲ್ಲ ಇನ್ನು ಈಗ ಡಿಗ್ರಿ ಓದ್ಲತ್ತಿದ್ವಿ ಹಿಂಗೆ ಮಾಡೋದು ನೀನು ಏನರ ಒಂದು ಕೆಲಸ ಮಾಡಬೇಕು ಏನರ ಮಾಡಬೇಕು ಈಗ ನೀ ಇಷ್ಟು ಸ್ಟಾಲ್ ಹಾಕೋದು ಅದು ಇದು ಅಂತ ಇದರಿಂದ ನಿಂತೆ ಎಲ್ಲ ನಿನ್ನ ಜೀವನ ನಡೆಯಲ್ಲ ಏನಾದರೂ ನೀವು ಯೋಚನೆ ಮಾಡು ಹಿಂಗೆ ಅಂತ ಅಥವಾ ಇದು ಇನ್ನೂ ರೂಪದೊಳಗೆ ಸ್ವರೂಪದೊಳಗೆ ಹೇಳ್ತಾಯಿದ್ರು ಅದು ಪ್ರಾರಂಭದ್ದೊಳಗೆ ಹಾಕ್ತಾ ಆಗ್ತಾಯಿತ್ತು ಆಮೇಲೆ ಬರ್ತಾ ಬರ್ತಾ ಅವ್ರಿಗೂ ಒಂಥರ ಅಂದರೆ ಹಂತ ಹಂತವಾಗಿ ನಾವು ಈಗ ಒಮ್ಮೆ ನಮ್ಗೆ ಲಿಫ್ಟಿಂದ ಮ್ಯಾಲಕ್ಕೆ ಹೋಗ್ಕಂತೂ ಆಗಿಲ್ಲ ಬಟ್ ಒಂದೊಂದೇ ಸಣ್ಣ ಸಣ್ಣ ಹೆಜ್ಜೆನೇ ಇಟ್ಟು ಇಟ್ಕೊತಾ ಇಟ್ಕೊತ ಇಟ್ಕೊತ ಬಂದಾಗ ಅವ್ರಿಗೂ ಒಂದು ಹಂತದೊಳಗೆ ಅವ್ರಿಗೆ ಭಾಳ ಮೇಲೆ ನಂಬಿಕೆ ಬಂತು ಇಲ್ಲಪ್ಪ ಹುಡುಗರು ಏನರ ಮಾಡ್ತಾರ ಹಾಗಾಗಿ ಅವ್ರಿಗೆ ನಮ್ಮ ಮನೆಯವ್ರಿಗೆ ಫಸ್ಟ್ ಇದ್ರ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬಂತು ಈ ನಮ್ಮ ಮನೆಯವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಅತಿ ದೊಡ್ಡ ಕಾರಣ ಅಂತಂದ್ರೆ ಜನಗಳಿಂದ ನಮಗೆ ಸಿಕ್ಕಂತಹ ನೇರವಾದ ಪ್ರಶಂಸೆ ಮತ್ತು ಅವರ ಬೆಂಬಲ ಅದು ಪ್ರತಿ ಹಂತದೊಳಗು ಇಲ್ಲ ನೀವು ಭಾಳ ಚಲೋ ಮಾಡ್ಲತ್ತರಿ ಭಾಳ ಅದ್ಭುತ ವಸ್ತುಗಳದ್ದು ನೀವು ಇಟ್ಟಿರಿ ಮತ್ತು ಪ್ರತಿ ಸಲ ಬಂದಾಗಲೂ ಇನ್ನೊಂದು ಹೊಸದಿರ್ತದ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಚಲೋ ಅನ್ನಿಸ್ತದ ನಮಗೆ ತಿಳಿದಂತ ಇದೆ ಕೆಲವೊಂದಿಷ್ಟು ಏನೋ ಒಂದು ಈ ರಾಜೀ ದೀಕ್ಷರಿಂದ ಕಲಿತಂಥ ಕೆಲವೊಂದಿಷ್ಟು ಆರೋಗ್ಯದ ಸರಳ ಸೂತ್ರಗಳನ್ನು ಹೇಳ್ತಾ ಇದ್ವಿ ಅಂದ್ರೆ ಇದು ಇದು ಒಟ್ಟಾರೆ ಏನಾಯಿತು ನಮಗೆ ಎಲ್ಲೂ ನೆಗೆಟಿವ್ ಅಂತ ಯೋಚನೆ ಮಾಡಲಾರದೆ ಕಂಟಿನ್ಯೂಸ್ ನಾವು ಪಾಸಿಟಿವ್ ಸಕಾರಾತ್ಮಕ ದಾರಿ ಒಳಗೆ ಹೋಗ್ಲಿಕ್ಕೆ ನಮಗದು ಭಾಳ ದೊಡ್ಡ ಸಹಾಯ ಆಯಿತು ಮತ್ತು ಈ ಹಂತದೊಳಗೆ ಅಂದರೆ ಆಗಲೇ ಒಂದು ಪ್ರಶ್ನೆ ಬಂತು ಅಂದರೆ ಸ್ವದೇಶಿ ಅಂದರೆ ಕೆಲವೊಂದಿಷ್ಟು ವಸ್ತುಗಳು ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಸ್ವಲ್ಪ ಪೆರೆ ಇರ್ತದ ಹೇಳಿ ಅಂದರೆ ಈ ಹಂತದೊಳಗೆ ಅಂದರೆ ಇದನ್ನು ಹೇಳಬೇಕಂತಂದ್ರೆ ಈಗಿದು ಕಾಸ್ಟ್ಲಿ ಅಂತ ಅನ್ನಿಸ್ತದೆ ಸಹಜವಾಗಿ ಈ ಕಾಸ್ಟ್ಲಿ ಅಂತ ಎದಕ್ಕೆ ಅನ್ನಿಸ್ತಪ್ಪ ಅಂತಂದ್ರೆ ನಾವು ಒಂದು ವಸ್ತು ಜೊತೆ ಕಂಪೇರ್ ಮಾಡ್ತೀವಲ್ಲ ಈಗ ನಮಗೆ ಕಂಪೇರ್ ಅಂತ ಈಗ ಬೆಂಜ್ ಕಾರ್ ಕಾಸ್ಟ್ಲಿ ಅಂತೇಳಿ ಯಾರ್ಯಾರು ಅನ್ನಿಸ್ತಿತ್ತಪ್ಪ ಅಂತಂದ್ರೆ ಈಗ ಅದು ಎದಕ್ಕೆ ಎದಕ್ಕೆ ಕಂಪ್ ಕಾಸ್ಟ್ಲಿ ಅನ್ನಿಸ್ತಂದ್ರೆ ನಾವು ಬೇರೆ ಕಾರ್ ಜೊತೆ ಕಂಪೇರ್ ಮಾಡ್ತಿರ್ತೀವಿ ಈಗ ಕಾರ್ ಅಕಸ್ಮಾತ್ ನಾವು ಬೇರೆ ಅದಕ್ಕಿಂತ ದೊಡ್ಡ ಯಾವುದೋ ಒಂದು ಕಾರ್ ಜೊತೆ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಬೆಂಜ್ ಬೆಂಜ್ಕಾರಿ ಇಲ್ಲಿ ಅದ ಅಂತ ಅನ್ಸ್ಬಿಡ್ತದೆ ಸೊ ಅಲ್ಲಿ ಒಂದು ನಾವು ಯಾವುದೇ ಒಂದು ವಸ್ತು ಆಗಿರ್ಬೋದು ಒಂದು ಆ ವಸ್ತುವಿಗೆ ಅದರದೇ ಆದಂಥ ಒಂದು ಬೆಲೆ ಇರ್ತದೆ ಈ ಉದಾಹರಣೆಗೆ ನಾವು ಒಂದು ಎಣ್ಣೆ ಬೆಲೆ ಎಣ್ಣೆ ಅಂತ ತೊಗೊಂಡ್ವಿ ಅಂತಂದ್ರೆ ಈಗ ಮಾರ್ಕೆಟ್ವಾಗಿ ಮಾರ್ಕೆಟ್ ಒಳಗೆ ಪಾಮ್ ಎಣ್ಣೆ ಆಗಿರ್ಬೋದು ಅಥವಾ ಮಾರ್ಕೆಟ್ ಒಳಗೆ ಸಿಗೋವಂಥ ಸಾಕಷ್ಟು ಬೇರೆ ಬೇರೆ ಅಂದ್ರೆ ಅದು ಗೋಲ್ಡ್ ವಿನ್ನರು ಸನ್ ಪ್ಯೂರು ಈ ಥರ ಸಾಕಷ್ಟು ಬೇರೆ ಬೇರೆ ಕಂಪನಿಗಳದ್ದು ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತಾರೆ ಅಂತ ಸಿಗೋಂಥ ಆಯಿಲ್ ಆಗಿರ್ಬೋದು ಈಗ ನಾವು ಇದು ಅದು ಮಾರ್ಕೆಟ್ ಒಳಗೆ ನೂರು ರೂಪಾಯಿನೂ ನೂರ ಇಪ್ಪತ್ತು ರೂಪಾಯಿನೂ ನೂರ ಮೂವತ್ತು ರೂಪಾಯಿನೂ ಸಿಗ್ತಿರ್ಬೋದು ಆದರೆ ನಾವು ಈಗ ನಾವು ಇರೋ ಗಾಣದ ಎಣ್ಣೆ ಹೆಚ್ಚು ಕಡಿಮೆ ಎರಡು ನೂರ ಇಪ್ಪತ್ತು ಎರಡು ನೂರ ಮೂವತ್ತು ರೂಪಾಯಿ ಲೀಟ್ರ್ ಮೇಲೇ ಇದೆ ಎರಡು ನೂರ ಮೂವತ್ತು ರೂಪಾಯಿ ಲೀಟ್ರ್ ಗಾಣದ ಎಣ್ಣೆ ನಾವು ಮಾರ್ತಾಯಿದ್ದೀವಿ ಕುಸುಬಿ ಎಣ್ಣೆ ಈಗ ಇದು ನೋಡಿದ ಕಸ್ಟಮರಿಗೆ ಅನ್ಸ ಅಂದ್ರೆ ಸಹಜವಾಗಿ ಯಾರಿಗಾದರೂ ಅನ್ಸದೆ ಆದರೆ ನಮ್ಗೆ ಮಾರ್ಕೆಟ್ನಾಗ ನೂರು ರೂಪಾಯ್ಗೆ ನೂರ ಮೂವತ್ತು ರೂಪಾಯಿಗೆ ಎಣ್ಣೆ ಸಿಗ್ತದೆ ನೀವು ನೋಡಿದ್ರೆ ಎರಡು ನೂರ ಮೂವತ್ತು ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ ಎರಡು ಪಟ್ಟ ಆಯ್ತು ನೀವು ಜನಕ್ಕೆ ಸುಲಿಗೆ ಮಾಡ್ಲತ್ತೀರಿ ಅಂತ ಅನ್ಸ್ಬಿಡ್ತು ಇಲ್ಲಿ ನಾವು ನೋಡಬೇಕಾಗಿದೇನಪ್ಪ ಅಂತಂದ್ರೆ ಅದು ಅದು ಏನದ ಈ ಉದಾಹರಣೆಗೆ ಈಗ ಕುಸುಬಿ ನಾವು ತೊಗೊಂಡ್ವಿ ಅಂತಂದ್ರೆ ಈ ಸದ್ಯದ ಮಾರ್ಕೆಟ್ ಬೆಲೆ ಕುಸುಬಿ ಕಾಳಿನ ಬೆಲೆ ನಲವತ್ತೈದು ರೂಪಾಯಿ ಇದೆ ಐದು ಕೆ ಜಿ ಕುಸುಬಿ ಕಾಳನ್ನು ನಾವು ಹಾಕಿದಾಗ ಅದು ಬರೋದು ಒಂದು ಕೆ ಜಿ ಎಣ್ಣೆ ಬರ್ತದೆ ಇದು ಕಾಳಿನ ಬೆಲೆ ಎಷ್ಟಾಯಿತು ಐದು ಕೆ ಜಿಗೆ ಅಂತಂದರೆ ನೂರ ಎಪ್ಪತ್ತೈದು ರೂಪಾಯಿ ಕಾಳಿನ ಬೆಲೆ ಆಯಿತು ಮತ್ತು ಇದಕ್ಕೆ ಯಾರು ವ್ಯಕ್ತಿ ಹಾಕಿರ್ತಾನೋ ಅದರದ್ದು ಕರೆಂಟಿನ ಖರ್ಚು ಅಲ್ಲಿರುವಂಥ ಕಾರ್ಮಿಕರ ಖರ್ಚು ಬಾಡಿಗೆ ಇದ್ದರೆ ಬಾಡಿಗೆ ಮತ್ತು ಜಿ ಎಸ್ ಟಿ ಅದ್ರ ಮೇಲೆ ಐದು ಪರ್ಸೆಂಟ್ ಬರುತ್ತೆ ಅದು ಮತ್ತು ಅದ್ರದ್ದು ಬಾಟ್ಲಿಂಗ್ ಬರುತ್ತೆ ಪ್ಯಾಕೇಜಿಂಗ್ ಬರುತ್ತೆ ಇದೆಲ್ಲನೂ ಸೇರಿಸಿ ಇದು ಕಡಿಮೆ ಕಮ್ಮಿ ಅಂದ್ರೆ ಕೂಡ ನಲ್ವತ್ತು ನಲವತ್ತೈದು ರೂಪಾಯಿ ಈ ಕಾಸ್ಟ್ ಬರುತ್ತೆ ಸೊ ಇದನ್ನು ನಾವು ಸಾರಾಸ ಅಂದ್ರೆ ನೋಡಿದ್ರೆ ಹೆಚ್ಚು ಕಡಿಮೆ ಅದು ಎರಡು ನೂರ ಇಪ್ಪತ್ತು ರೂಪಾಯಿ ಆಯಿತು ಮತ್ತು ಇದರೊಳಗೆ ಲಾಭ ಏನೂ ಸೇರಿಲ್ಲ ಈಗ ಇದ್ರೊಳಗೆ ಕ ಕಡ್ ಕತ್ ಅತ್ಯಂತ ಕಡಿಮೆ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಮೂವತ್ತು ನಲ್ವತ್ತು ರೂಪಾಯಿ ಲಾಭ ಅಂತ ಅಂದ್ಕೊಂಡ್ರೂ ಕೂಡ ಎರಡು ನೂರ ಐವತ್ತು ರೂಪಾಯಿ ಮೇಲೆ ಹೋಯಿತು ಈಗ ನಾವು ಇದು ಎರಡು ನೂರ ಮೂವತ್ತು ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಹೆಂಗಪ್ಪ ಅಂತಂದ್ರೆ ಅದರಲ್ಲಿ ಬರೋವಂಥ ಹಿಂಡಿ ಮಾರ್ತಾರೆ ಅದಕ್ಕೆ ಅದ್ರ ಒಳಗಿನ ಹಿಂಡಿ ಬರುತ್ತೋ ಅದು ಮಾರಿ ಅದರದ್ದು ಕಡತ ಆದಾಗ ಅದಕ್ಕೊಂದು ಬೆಲೆ ಅಂತ ನಿರ್ಧಾರ ಆಯ್ತು ಸೊ ಹಂಗಾಗಿ ಅದು ಆ ಬೆಲೆ ಮಾರಕ್ಕೆ ಸಾಧ್ಯ ಇನ್ನು ಮಾರ್ಕೆಟ್ ಒಳಗೆ ಶೇಂಗಾ ಎಣ್ಣೆ ನೂರ ಐವತ್ತು ರೂಪಾಯಿ ಲೀಟರ್ ನೋಡ್ತೀವಿ ಪಾಕೆಟ್ ಈ ಕಾಳಿನ ಬೆಲೆನೇ ನೂರ ಹತ್ತು ರೂಪಾಯಿ ಕಡಿಮೆ ಕಡಿಮೆ ಅಂದರೂ ಕೂಡ ಹೋಲ್ಸೇಲ್ ಕಾಳಿನ ಬೆಲೆ ಫೈನ್ ಕ್ವಾಲಿಟಿ ಚೆನ್ನಾಗಿ ಚೆನ್ನಾಗಿರೋ ಕ್ವಾಲಿಟಿ ನೂರು ನೂರ ಐದು ರೂಪಾಯಿ ಮೇಲ್ಗಡೆನೇ ಇದೆ ಎರಡೂವರೆ ಕೆ ಜಿ ಕಾಳು ಹಾಕಿದಾಗ ಒಂದು ಕೆ ಜಿ ಎಣ್ಣೆ ಬರುತ್ತೆ ಈಗ ನೂರ ಐವತ್ತು ರೂಪಾಯಿ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ ಅದರಲ್ಲಿ ಏನು ಮಿಕ್ಸ್ ಇರುತ್ತೆ ಈ ವಿದೇಶಿ ಈಗ ಏನು ಪೆಟ್ರೋಲಿಯಮ್ ಅಂತ ನಾವು ಹೇಳ್ತೀವಿ ಆ ಪೆಟ್ರೋಲಿಯಂ ಮೇನ್ ಪ್ರಾಡಕ್ಟಲ್ಲಿ ಎಲ್ಲ ಅಂದ್ರೆ ನಾವು ಅದರಿಂದ ಡೀಸೆಲ್ ತೊಗೊಂಡ್ವಿ ಎನ್ ಪಿ ಜಿ ತೊಗೊಂಡ್ವಿ ಪೆಟ್ರೋಲ್ ತೊಗೊಂಡ್ವಿ ಎಲ್ಲ ತಕೊಂಡ್ಮೇಲೆ ಒಂದು ವೈಟ್ ಮಿನ್ರಲ್ ಆಯಿಲ್ ಅಂತ ಅದರಲ್ಲಿ ಕೊನೆಯಲ್ಲಿ ಒಂದು ಉಳಿಯುತ್ತೆ ಅದು ಏನಪ್ಪ ಅಂದರೆ ಒಂದು ಜಸ್ಟ್ ಒಂದು ಲಿಕ್ವಿಡ್ ಆಯಿಲ್ ಅದಕ್ಕೇನು ಫ್ರ್ಯಾಗ್ರೆನ್ಸ್ ಇಲ್ಲ ಬಣ್ಣ ಇಲ್ಲ ಏನೂ ಇಲ್ಲ ಈಗ ಅದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಈಗ ನಮಗೆ ನೂರೈವತ್ತು ರೂಪಾಯಿಗೆ ರೂಪಾಯಿ ಯಾವುದು ಎಣ್ಣೆ ಸಿಗುತ್ತದೋ ಅದು ಅದರೊಳಗೆ ತೊಂಬತ್ತು ತೊಂಬತ್ತೈದು ಪ್ರತಿ ಪ್ರತಿಶತ ಇದೇ ಮಿಕ್ಸ್ ಆಗಿರುತ್ತೆ ಅದೇ ಎಣ್ಣೆಗೆ ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಎಣ್ಣೆ ಒಂದು ಎರಡು ಮೂರು ಪರ್ಸೆಂಟ್ ಫ್ಲೇವರ್ ಎಸೆನ್ಸ್ ಹಾಕ್ಬಿಟ್ಟರು ಮುಗೀತು ಅದನ್ನೇ ನಾವು ಏ ಸನ್ಫ್ಲವರ್ ಎಣ್ಣೆ ನೂರ ಐವತ್ತು ರೂಪಾಯಿ ಸಿಕ್ತು ಏ ಇವ್ರಕ್ಕಿಂತ ಅವ್ರು ನೂರ ನಲ್ವತ್ತು ರೂಪಾಯಿ ಕೊಡ್ತಾರೆ ಅಂತೇಳಿ ನಾವು ಉಂಡಿದ್ದೇ ಆಯಿತು ಈಗ ಅತಿ ಹೆಚ್ಚಿನ ಪ್ರಮಾಣದ ನಾವು ಅಂದರೆ ಈ ಸಂಸ್ಕೃತಿ ನಮಗೆ ಯಾವಾಗ ಬೆಳೀತು ಅಂದರೆ ಒಂದು ವಸ್ತುವಿನ ಒಂದು ಅದರದ್ದು ನಿಜವಾದ ಬೆಲೆ ನಮಗೆ ಗುರುತಿಸೋ ತಾವು ಮರ್ತೋದ್ವಿ ಅಂದರೆ ಇದು ಹೆಚ್ಚು ಕಡಿಮೆ ಈಗ ನಾವೇನು ಹತ್ತೊಂಬತ್ತು ನೂರ ತೊಂಬತ್ತರ ಮೇ ಆದಮೇಲೆ ನಾವು ಗ್ಲೋಬಲೈಸೇಷನ್ ಅಂತ ನೋಡ್ತೀವಿ ಆ ಸಂದ ಆ ಸಂದರ್ಭದೊಳಗೆ ನಮಗೆ ಈ ಈ ಥರದ ಎಣ್ಣೆ ಎಲ್ಲ ಬಂತು ಈಗ ಆ ಸಂದರ್ಭದೊಳಗೆ ಇಡೀ ಈಗ ನಮ್ಮ ದೇಶನೇ ತೊಗೊಂಡ್ರೆ ನಮ್ಮ ದೇಶದೊಳಗೆ ಬಿ ಪಿ ಎಷ್ಟು ಪ್ರಮಾಣ ಇತ್ತು ಶುಗರ್ ಎಷ್ಟು ಪ್ರಮಾಣ ಇತ್ತು ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗುವಂಥ ಪ್ರಮಾಣ ಎಷ್ಟು ಎಷ್ಟು ಪ್ರಮಾಣ ಇತ್ತು ಈಗ ಅಂತ ಒಂದು ಸಿಟಿಯಲ್ಲೇ ಎಷ್ಟು ಸಂಖ್ಯೆಯನ್ನು ಕ್ಯಾನ್ಸರ್ ಆಸ್ಪತ್ರೆ ಆಗಿದೆ ಈ ಈ ಕ್ಯಾನ್ಸರ್ ಆಸ್ಪತ್ರೆ ಬೆಳೆದಿದ್ದು ಎಷ್ಟು ವರ್ಷದಲ್ಲಿ ಹತ್ತು ಹದಿನೈದು ವರ್ಷದಲ್ಲಿ ಬಳ್ದಿದ್ದಿದ್ದು ಇದಕ್ಕೆಲ್ಲ ಮೂಲ ಕಾರಣ ಏನು ನಾವು ಬಳಸುವಂಥ ಆಹಾರಗಳೇ ಇದೇ ಎಣ್ಣೆ ಇದೇ ಹಾ ಪಾಕೆಟ್ ಹಾಲು ಇದೇ ಬಿಳಿ ಸಕ್ಕರೆ ಇದೇ ಮೈದಾ ಹಿಟ್ಟು ಇದೇ ಬಳಸಿ ನಮ್ಮ ಆರೋಗ್ಯ ಕೆಟ್ಟಿದೆ ಯಾಕಂದ್ರೆ ನಾವು ಈಗಿದು ಹತ್ತೊಂಬತ್ತು ನೂರ ತೊಂಬತ್ತರ ಸಂದರ್ಭದಾಗ ಎಲ್ ಪಿ ಜಿ ಬಂದಾಗ ಏನಾಯ್ತಪ್ಪ ಅಂತಂದ್ರೆ ಇಡೀ ವಿದೇಶಿಯಿಂದ ಅತಿ ದೊಡ್ಡ ಪ್ರಮಾಣದೊಳಗೆ ಬೇರೆ ಥರದ ಎಲ್ಲ ವಸ್ತುಗಳು ಬರ್ತಾ ಹೋದು ಆ ಸಂದರ್ಭದೊಳಗೆ ಒಂದೊಂದು ಹಳ್ಳಿ ಒಳಗೆ ಹತ್ತಾರು ಗಾಣಗಳಿದ್ದವು ಹತ್ತಾರು ಗಾಣಗಳಿದ್ವು ರೈತ ತಾನೇ ಬೀಜ ಬೆಳಿತಾ ಇದ್ದ ಇದ್ದ ಗಣ ಹಾಕ್ಸ್ಕೊಂಡು ಇದ್ದ ಅದನ್ನು ತಾನು ತಾನು ಬೇಕಾದಷ್ಟು ತಾಯಿಟ್ಕೊತಾ ಇದ್ದ ವರ್ಷಕ್ಕೆ ಬೇಕಾದಷ್ಟು ಆಮೇಲೆ ಉಳಿದಿದ್ದನದ ಸಂತಿ ಒಳಗು ಮಾರ್ತಾಯಿದ್ದ ಈ ಸ ಈ ಥರ ಏನದ ಅದು ಒಂದು ಚಕ್ರ ನಡೀತಾ ಇತ್ತು ಸಂದ ತೊಂಬತ್ತರ ಸುಮಾರು ಏನು ವಿದೇಶದಿಂದ ಎಣ್ಣೆ ಬಂತು ಅದರ ಆ ಸಂದರ್ಭದೊಳಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಲೀಟರ್ ಅಂಥೇಳಿ ಪಾಮ್ ಎಣ್ಣೆ ಏನು ಬಂತು ಒಂದೊಂದು ಹಳ್ಳಿ ಒಳಗೆ ಹತ್ತಾರು ಗಾಣಗಳೆಲ್ಲ ಬಂದಾಗಿ ಇಡೀ ದೇಶದೊಳಗೆ ಲಕ್ಷಾಂತರ ಗಾಣಗಳು ಬಂದಾದವು ಸೊ ಈ ಆ ಸಂದರ್ಭದೊಳಗೆ ಏನಾಯಿತು ಜನ ಗಾಣದ ಎಣ್ಣೆಯಿಂದ ಸಸ್ತ ಅದ ಅಂಥೇಳಿ ನಾವು ಪಾಮ್ ಎಣ್ಣೆಗೆ ಹೋದ್ವಿ ಸೊ ಈ ಹಂತದೊಳಗೆ ನಮ್ಮದು ಒಟ್ಟಾರೆ ಆರೋಗ್ಯ ಎಷ್ಟು ಕೆಟ್ಟ ಕೆಟ್ಟಿತು ಇಡೀ ಭಾರತವನ್ನು ಈ ಸಂದರ್ಭ ಈ ಸಂದರ್ಭದೊಳಗೆ ನಾವು ಇಡೀ ಜಗತ್ತಿನ ಕ್ಯಾನ್ಸರ್ ರಾಜಧಾನಿ ಸಕ್ಕರೆ ಖಾಯಿಲೆ ರಾಜಧಾನಿ ಅಂತ ಕರಿತಾಯಿದ್ದೀವಿ ಅಂದರೆ ಇಡೀ ಜಗತ್ತೊಳಗೆ ಎಷ್ಟು ಸಕ್ಕರೆ ಕಾಯಿಲೆ ರೋಗಿಗಳಿದ್ದಾರೋ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಸಕ್ಕರೆ ಕಾಯಿಲೆ ರೋಗಿಗಳು ಕ್ಯಾನ್ಸರ್ ರೋಗಿಗಳು ಭಾರತದೊಳಗಿದಾರೆ ಯಾಕಪ್ಪ ಅಂದ್ರೆ ಕಳೆದೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಎಣ್ಣೆ ನಮ್ಮ ಎಣ್ಣೆ ಬದಲಾಯಿಸ್ಕೊಂಡ್ವಿ ಮೊದಲು ಬೆಲ್ಲ ಬಳಸ್ತಾ ಇದ್ವಿ ಅದು ಬಳ ಬದಲಾಯಿಸ್ಕೊಂಡ್ವಿ ಬಿಳಿ ಸಕ್ಕರೆ ಬಂದ್ವಿ ಬಿಳಿ ಸಕ್ಕರೆ ನಿರ್ಮಾಣ ಆಗೋದು ಯಾವ ಥರ ಕಬ್ಬು ಅದು ರಸ ಬರುತ್ತೆ ಅದೇ ನಿನ್ನದ ಅದರೊಳಗಿರೋ ಅಂಥದ್ದು ಎಲ್ಲ ಅಂದರೆ ಸಹಜ ಪ್ರೊಸೆಸನ್ನು ಮಾಡಿ ರೈತ ಮೊದಲು ಅವನೇ ಗಾಣ ಮಾಡಿ ಅದನ್ನು ಆಲೆ ಮನೆಯಲ್ಲಿ ಬೆಲ್ಲ ತಯಾರಿಸ್ತಾ ಇದ್ದ ನಾವು ಅದನ್ನು ಬಿಟ್ವಿ ಬೆಲ್ಲ ಇದು ಸಕ್ಕರೆ ಸಸ್ತ ಅದ ರೀ ಬೆಲ್ಲ ಪೆರೆಯದ ಅಂತ ಹೇಳಿ ಬೆಲ್ಲ ಬಿಟ್ವಿ ಸಕ್ಕರೆ ಕಾಯಿಲೆ ಬಂತು ಸಕ್ಕರೆ ಅತಿ ಹೆಚ್ಚು ಬಳಸೋದ್ರಿಂದ ಇವನ್ ನಾವು ಈಗ ತಾನೇ ಹುಟ್ಟಿರೋ ಮಗುವಿನಲ್ಲೂ ಕೂಡ ಅದಕ್ಕೆ ಎಷ್ಟು ಮಕ್ಕಳಲ್ಲಿ ನಾವು ಸಕ್ಕರೆ ಕಾಯಿಲೆ ನೋಡ್ತಾ ಇದ್ದೀವಿ ಈಗ ತಾನೇ ಹುಟ್ಟಿರೋ ಮಕ್ಕಳಿಗೆ ಎಷ್ಟು ಪ್ರಮಾಣ ಅನ್ನು ಕೊಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ಏನು ಈ ಈ ಸಂದರ್ಭದೊಳಗೆ ನಮ್ದೆಲ್ಲ ಆಹಾರ ಪದ್ಧತಿ ನಮ್ದೆಲ್ಲ ಬದಲಾಯಿತು ಈ ಆಹಾರ ಪದ್ಧತಿ ಬದಲಾಗಿದ್ರ ಪ್ರಮಾಣ ಪರಿಣಾಮವಾಗಿನೇ ನಮ್ಮದು ಆರೋಗ್ಯ ಇಷ್ಟು ಪ್ರಮಾಣದೊಳಗೆ ನಾವು ಕೆಟ್ಟು ನಾವು ಈಗ ಅದ್ರನ್ನ ನಾವು ಅದೇ ಥರ ಮಾಡ್ತಾಯಿದ್ದೀವಿ ಈಗ ನಾವು ಈ ಮಾರ್ಕೆಟ್ನಾಗ ಇರೋವಂಥ ಬೆಲೆ ಇದು ಎಣ್ಣೆ ಇಷ್ಟು ಬೆಲೆಗೆ ಅದ ಇವ್ರದ್ದು ಗಾಣದಹಣ್ಣೆ ಇಷ್ಟು ಪೆರೆ ಅದ ಸಹಜವಾಗಿ ಇರೋದೇ ಯಾಕಂದ್ರೆ ಅದು ಇದು ಪೆರೆ ಇಲ್ಲ ಆ್ಯಕ್ಚುಲಿ ಇವ್ರ ಕಚ್ರಾ ಏನದ ಅಂದ್ರೆ ಭಾಳ ವೇಸ್ಟ್ ಮಟೀರಿಯಲ್ನ ಒಂದು ಬೆಲೆಗೆ ಇದ್ದಾರೆ ಆ್ಯಕ್ಚುಲಿ ಅದೇ ಕಾಸ್ಟ್ಲಿ ಯಾಕಂದ್ರೆ ಅವ್ರು ಕಚರ ಮಾರ್ಲತ್ತರ್ ಇದು ಗಾಣದಣ್ಣೆ ಇದು ಕೊಡ್ತಾ ಇರೋದು ಅತೀ ಇನ್ನೂ ಉತ್ತಮ ಬೆಲೆನೇ ಅದು ನಮ್ಮ ನಮ್ಮ ಹತ್ರನೇ ಅಂತಲ್ಲ ನೀವು ಎಲ್ಲೇ ಕೊಟ್ಟರು ಕೂಡ ಎಲ್ಲೇ ತೊಗೊಂಡ್ರು ಕೂಡ ಐದು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ಏನೂ ಅಲ್ಲಿ ಲಾಸ್ ಇಲ್ಲ ಅದರಿಂದ ನಿಮ್ಗೆ ನಿಮ್ಮ ಆರೋಗ್ಯಕ್ಕೆ ಇನ್ನೂ ಅದ್ರ ಹತ್ತರಷ್ಟು ಲಾಭವೇ ಆಗುತ್ತೆ ಹೊರತು ಅದರಿಂದ ಏನೂ ನಷ್ಟ ಇಲ್ಲ ಸೊ ಈ ಥರನೇ ಈಗ ನಾವು ಎಣ್ಣೆ ಬೆಲ್ಲ ತುಪ್ಪ ಈಗ ತುಪ್ಪ ಈಗ ನಾವು ಮಾರ್ಕೆಟಲ್ಲಿ ತುಪ್ಪ ಅಂತೇಳಿ ತೊಗೊಳ್ತೀವಿ ತುಪ್ಪದ ಹೆಸರೊಳಗೆ ಈಗ ನಾವು ಅಸಲಿಗೆ ತುಪ್ಪ ತುಪ್ಪ ಅಂದರೆ ಏನಂತೇಳೆ ನಾವು ನಾವು ಅದರದ್ದು ಮರ್ತೇ ಬಿಟ್ಟಿದ್ದೀವಿ ಈಗ ನಾವು ಏನು ಮಾರ್ಕೆಟಲ್ಲಿ ಇದ್ದೀವಿ ಅದು ತುಪ್ಪನೇ ಅಲ್ಲ ಬಟರ್ ಆಯಿಲ್ ಅಂತ ಕರಿತೀವಿ ಅಂದರೆ ಈಗ ಮೊದಲು ನಾವು ದೇಸಿ ಹಸುವಿನ ಮೊದಲು ಮೊದಲು ನಾವು ತುಪ್ಪ ಉಣ್ತಾ ಇದ್ವಿ ಯಾವ ಥರ ಉಣ್ತಾಯಿದ್ವಿ ದೇಸಿ ಹಸು ದೇಸಿ ಹಸುವಿನ ಹಾಲನ್ನು ಹೆಪ್ಪು ಇದ್ವಿ ಹೆಪ್ಪಾಕಿ ಅದೇನು ಮೊಸರು ಇತ್ತು ಅದನ್ನು ಕಟ್ಟಾ ಇದ್ವಿ ಕಟ್ಟದಾದಮೇಲೆ ಅದರೊಳಗಿಂದ ಏನು ಬೆಣ್ಣೆ ಬರ್ತಾ ಇತ್ತು ಬೆಣ್ಣೆ ಕಾಸಿ ತುಪ್ಪ ಮಾಡ್ತಾ ಇದ್ವಿ ತುಪ್ಪನ ಬಳಸ್ತಾ ಇದ್ವಿ ಆ ಮಜ್ಜಿಗೆನ ಮತ್ತು ಕುಡಿಲಿಕ್ಕೆ ಬಳಸ್ತಾ ಇದ್ವಿ ಸೊ ಈ ಥರ ಈ ತುಪ್ಪದಿಂದ ನಮಗೆ ಯಾವ ಥರ ಇತ್ತು ಈ ತುಪ್ಪ ಪ್ರತಿ ವ್ಯಕ್ತಿ ಪ್ರತಿನಿತ್ಯ ಎಪ್ಪತ್ತೈದರಿಂದ ನೂರು ಎಮ್ ವರೆಗೂ ತಿಂದರೂ ಕೂಡ ಒಂದು ಗ್ರಾಮ್ ಕೂಡ ಅವ್ರ ಫ್ಯಾಟ್ ಜಾಸ್ತಿ ಆಗೋಲ್ಲ ಅದ್ರ ವಿರುದ್ಧವಾಗಿ ಅವ್ರದ್ದೇನು ಬ್ಯಾಡ್ ಫ್ಯಾಟ್ ಅಂತ ಇದೆಯೋ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇದೆಯೋ ಅದು ಈ ತುಪ್ಪ ನೂರು ಎಮ್ ಎಲ್ ಉಂಡ್ರೂ ಕೂಡ ಅದು ಕಡಿಮೆನೇ ಆಗ್ತಾ ಬರುತ್ತೆ ಮತ್ತು ಕ್ಯಾನ್ಸರ್ ಅಂತ ಸಾಕಷ್ಟು ರೋಗಗಳಿಗೆ ದೇಸಿ ಹಸುವಿನ ತುಪ್ಪದಿಂದ ಅದಕ್ಕೆ ಔಷಧಿ ಇದೆ ಈ ಥರ ತುಪ್ಪ ಈಗ ನಾವು ಮಾರ್ಕೆಟಲ್ಲಿ ಏನು ಮಾಡ್ತಾ ಇದ್ದೀವಿ ಅದೇ ಜರ್ಸಿ ಅಥವಾ ಎಚ್ ಎಫ್ ಒಂದು ಹೈಬ್ರಿಡ್ ತಳಿ ಅದರಿಂದ ಹಾಲು ಬರುತ್ತೆ ಆ ಹಾಲನ್ನು ಏನು ಮಾಡ್ತೀವಿ ಮಷಿನಿಂದ ಅದರಲ್ಲಿರೋ ಕ್ರೀಮನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಈ ಕಾ ಕಾಯಿಸೋಂಥ ವ್ಯವಧಾನ ಆಗಲಿ ಅದನ್ನು ಮೊಸರು ಮಾಡುವಂಥದ್ದು ಅದಿಲ್ಲ ನಾವು ಅತಿ ಟೆಕ್ನಾಲಜಿ ನಮ್ಮ ಪೂರಕವಾಗಿರದೆ ಅದು ನಮ್ಮ ಅದರಿಂದ ನಾವು ಈ ಸದ್ಯದ ಪರಿಸ್ಥಿತಿ ಒಳಗೆ ಹಾಳಾಗಿದ್ದೀವಿ ಜಾಸ್ತಿ ಅದೇ ಟೆಕ್ನಾಲಜಿಯಿಂದ ಅದರ ಅದರೊಳಗಿಂದಿರೋಂಥ ಕ್ರೀಮ್ ಎಲ್ಲ ತೆಗಿತೀವಿ ಎಲ್ಲ ತೆಗಿತೀವಿ ಅದನ್ನು ಕಾಯ್ತೀವಿ ಅದು ಬಂದಿದ್ದು ತುಪ್ಪ ಅಂತ ಕರೆದು ತಿಂತ ಇದ್ದೀವಿ ಅದನ್ನು ಹೆಸರು ಹೇಳಿ ಬಟ್ ಅದು ಆ್ಯಕ್ಚುಲಿ ಬಟರ್ ಆಯಿಲ್ ತುಪ್ಪ ಅಲ್ಲ ಅದು ಸೊ ಈ ಥರ ಅದು ಬಟರ್ ಆಯಿಲಿಗೂ ತುಪ್ಪಕ್ಕೂ ಕಂಪೇರ್ ಹ್ಯಾಂಗ್ ಮಾಡ್ಲಿಕ್ಕೆ ಸಾಧ್ಯ ಅದು ಎರಡೂ ಬೇರೆ ಬೇರೆನೇ ನಾವು ಕಂಪ್ಯಾರಿಸನ್ ಒಳಗೆ ಹ್ಯಾಂಗೆ ಮಾಡ್ಲತ್ತೀವಿ ನಾಯಿ ಮತ್ತು ಬೆಕ್ಕಿ ನಾಯಿ ಇದರಲ್ಲಿ ಯಾವುದೋ ಒಂದು ಗ್ರೇಟು ಅಥವಾ ಯಾವುದೋ ಒಂದು ಕನಿಷ್ಠ ಅಂತಲ್ಲ ಇದ್ರ ಕಂಪ್ಯಾರಿಸನ್ನೇ ರಾಂಗ್ ಅದ ಈಗ ಬೆಕ್ಕಿನ ಜಾಗದ ಬೆಕ್ಕು ಅದರದೇ ಆದಂಥ ಪ್ರಾಮುಖ್ಯತೆ ಅದು ಅದರ ಶ್ರೇಷ್ಠತೆ ಇದೇ ಇದೆ ನಾಯಿ ಅದರದೇ ಆದಂಥ ಜಾಗದ್ ಅದ್ರ ಶ್ರೇಷ್ಠತೆ ಇದೆ ಇದ್ದಿದ್ದ ನಾವು ಎರಡಕ್ಕೂ ಕಂಪೇರ್ ಮಾಡಿ ಇಲ್ಲರಿ ಇದ್ರದ್ದು ದೇಹ ಇಷ್ಟು ದೊಡ್ಡದದ ಇದು ಚಲೋ ಅದ ಇದ್ರದ್ದು ಬೆಕ್ಕಿನ ದೇಹ ಈ ದೇಹ ಇಷ್ಟು ಸಣ್ಣದ ಇದು ಸರಿ ಇಲ್ಲ ಅಂತಂದರೆ ಈ ಥರ ನಾವೇನು ಕಂಪೇರ್ ಮಾಡ್ಲತ್ತಿದ್ದದ ನಾವು ಕಂಪೇರ್ ಮಾಡಿ ನಾವು ಆಹಾರವನ್ನು ಸಸ್ತ ಅನ್ನೋ ಒಂದು ಹೆಸ್ರನಲ್ಲಿ ಅಥವಾ ಇದು ಕಡಿಮೆ ಬೆಲೆ ಅಂತ ಹೆಸರನ್ನಾಗ ಏನು ತುಂಡಿದ್ದದ ಅದರೊಳಗೆ ನಾವು ನಮ್ಮದು ಆರೋಗ್ಯ ಪೂರ್ತಿ ಸಂಪೂರ್ಣವಾಗಿ ಕಡ್ಲತ್ತದಲ್ಲೇ ಸೊ ಹಂತವಾಗಿ ನಾವು ತುಪ್ಪ ಆಗಲಿ ಬೆಲ್ಲ ಆಗಲಿ ಕೆಂಪು ಸಕ್ಕರೆ ಆಗಲಿ ಅಥವಾ ಬಟ್ಟೆ ಆಗಲಿ ಈ ಬಟ್ಟೆ ಈಗ ಹೆಂಗದಪ್ಪ ಅಂದ್ರೆ ಈಗ ಇದು ವಿಷಯನೋ ಮಾತಾಡತ್ತಿದ ಹೆಂಗದಪ್ಪ ಅಂದ್ರೆ ಈಗ ಅಂದ್ರೆ ಒಂದು ಅವರ್ ಒಂದು ತಾಸು ಇರಲಿ ಎರಡು ತಾಸು ಹಾಗೆ ಮಾತಾಡ್ಕೋಸ್ತದ ಹಂಗೆ ಸಾಕಷ್ಟು ವಿಷಯ ಇದ್ದಿದ್ದದು ಈ ಈಗ ಮಾರ್ಕೆಟ್ ಒಳಗೆ ನಾವು ಅರವತ್ತು ಎಪ್ಪತ್ತು ರೂಪಾಯಿಗೆ ಟಿ ಶರ್ಟ್ಸ್ ತೊಗೋತೀವಿ ಅಥವಾ ಶರ್ಟ್ನು ಸಿಗ್ತವೆ ನಮಗೆ ನೂರು ನೂರು ರೂಪಾಯಿ ಆಸ್ಪಾಸೆ ನಮಗೆ ಶರ್ಟ್ ಸಿಕ್ತಾವೆ ಈಗ ಅದು ಮಾಡಿದ್ದು ಅದರಿಂದ ಪಾಲಿಸ್ಟ್ರ್ ಪಾಲಿಸ್ಟ್ರ್ ಅಗೇನ್ ಪಾಲಿಸ್ಟ್ರ್ ರೆಡಿಯಾಗಿದ್ಯಾವುದರಿಂದ ಪಾಲಿಸ್ಟ್ರ್ ಅದು ಕೂಡ ಒಂದು ಪೆಟ್ರೋಕೆಮಿಕಲ್ ಬೈ ಪ್ರಾಡಕ್ಟ್ ಪೆಟ್ರೋಕೆಮಿಕಿಂದನೇ ಉಳಿದಂಥ ಒಂದು ಕೊನೆ ಮಟೀರಿಯಲ್ನಲ್ಲಿ ಪಾಲಿಸ್ಟ್ರ್ ರೆಡಿ ಆಗೋದು ಈಗ ಪ್ಲಾಸ್ಟಿಕ್ಕು ಕೂಡ ಪ್ಲಾಸ್ಟಿಕ್ಕು ಹೇಗೆ ಪೆಟ್ರೋಕೆಮಿಕಲ್ ಒಂದು ಬೈ ಪ್ರಾಡಕ್ಟು ಪಾಲಿಸ್ಟ್ರ್ ಬಟ್ಟೆ ಕೂಡ ಅದೇ ಥರದ ಒಂದು ಬೈ ಪ್ರಾಡಕ್ಟ್ ಈ ಪಾಲಿಸ್ಟ್ರ್ ಬಟ್ಟೆಯಿಂದ ನಮ್ಮ ದೇಹ ನಮ್ಮ ದೇಹಕ್ಕೆ ಈಗ ಬಟ್ಟೆ ಅನ್ನೋದು ನಮ್ಮ ದೇಹಕ್ಕೆ ಯಾವ ಥರಪ್ಪ ಅಂತಂದ್ರೆ ಅದು ನಮ್ಮ ದೇಹ ಗಾಳಿ ಹೋಗಿ ಹೋಗ್ತಾ ಇರಬೇಕು ಬರ್ತಾ ಇರಬೇಕು ಮತ್ತು ನಮ್ಮ ದೇಹಕ್ಕೆ ಪ್ರತಿ ಸೀಸನ್ನಲ್ಲೂ ಕೂಡ ಅಂದರೆ ಅದು ಬೇಸಿಗೆ ಇರಲಿ ಮಳೆಗಾಲ ಇರಲಿ ಚಳಗಾಲ ಇರಲಿ ನಮ್ಮ ಚರ್ಮಕ್ಕೆ ಪೂರಕವಾಗಿರಬೇಕು ನಮ್ಮ ಚರ್ಮಕ್ಕೆ ಮಾರಕ ಆಗಿರ್ಬಾರ್ದು ಈಗ ನಾವು ಬಟ್ಟೆ ಬಳಸ್ತಾರಂಥ ಬಟ್ಟೆ ನಮ್ಮ ಚರ್ಮ ಹೋಗೋಕ್ಕೂ ಒಂದು ಕಾರಣ ಅದ ಮತ್ತು ಅದು ಒಂದು ವಿದೇಶಿ ವಸ್ತುನೇ ನೀವು ಪಾಲಿಸ್ಟರ್ ಬಟ್ಟೆ ಅದು ನಮ್ಮ ದೇಶದ ಯಾರೇ ತಯಾರಿಸಿದ್ರು ಕೂಡ ಪಾಲಿಸ್ಟರ್ ಬಟ್ಟೆ ಅದು ವಿದೇಶಿದ್ದೇ ಯಾಕಂದರೆ ಅದು ವಿದೇಶಿಯಿಂದ ಆಮದು ಮಾಡ್ಕೋದಂಥ ಪೆಟ್ರೋಕೆಮಿಕಲ್ ವೈಪ್ರಾಡಕ್ಟಿಂದಾನೆ ರೆಡಿ ಆಗೋಂಥ ವಸ್ತು ಆದರೆ ಇದೇ ನಾವು ಒಂದು ಕಾಟನ್ ಬಟ್ಟೆ ಬಳಸ್ತೀವಿ ಒಂದು ಖಾದಿ ಬಟ್ಟೆ ಬಳಸ್ತೀವಿ ಅಂತಂದ್ರೆ ಇದು ಬಟ್ಟೆ ಹೇಗೆ ನಿರ್ಮಾಣ ಆಯಿತು ಈ ಖಾದಿ ಬಟ್ಟೆಗೆ ಮೂಲ ಒಂದು ರಾ ಮಟೀರಿಯಲ್ ಅಂತಂದ್ರೆ ಏನು ಹತ್ತಿ ಹತ್ತಿ ಬೆಳೆಯೋರು ಯಾರು ಎಮ್ ಎನ್ ಸಿ ಕಂಪ್ನಿಗಳಂತೂ ಹತ್ತಿ ಬೆಳೆಯಲ್ಲ ಒಬ್ಬ ರೈತನೇ ಹತ್ತಿ ಬೆಳಿಬೇಕು ಆ ಹತ್ತಿ ಆ ಹತ್ತಿ ಬೆಳೆದ ಮೇಲೆ ಸಣ್ಣ ಪುಟ್ಟ ಜಿನ್ನಿಂಗ್ ಮೆಷಿನಲ್ಲಿ ಅದು ಅದು ನೂಲಾಗಿ ನಿರ್ಮಾಣ ಆಗುತ್ತೆ ಅಂದರೆ ಒಂದು ಹತ್ತಿ ಒಂದು ದಾರ ಆಗಿ ನಿರ್ಮಾಣ ಆಯಿತು ಆ ದಾರ ಕೈಮಗ್ಗದಲ್ಲಿ ಜೋಡಣೆಯಾಗಿ ಪರಸ್ಪರ ಜೋಡಣೆಯಾಗಿ ಒಂದು ಥಾನ್ ಬಟ್ಟೆ ಅಂತ ನಿರ್ಮಾಣ ಆಯಿತು ಆ ಬಟ್ಟೆ ಒಬ್ಬ ಟೇಲರಿಂದ ಕೊನೆಗೆ ಒಂದು ಶರ್ಟು ಕುರ್ತಾನೋ ಪ್ಯಾಂಟೋ ಪೈಜಾಮಾನೋ ಆಗಿ ಬಂತು ಸೊ ಇದಕ್ಕೆ ಪ್ರತಿಯೊಂದು ಹಂತದಲ್ಲಿ ರೈತನಿಗೆ ಕಾಟನ್ ಬೆಲೆ ಸಿಗಲೇಬೇಕು ಆಮೇಲೆ ಅದನ್ನು ನೀ ದಾರ ಮಾಡೋರಿಗೆ ಅದರದ್ದು ಅವ್ರದ್ದು ಒಂದಿಷ್ಟು ಬೆಲೆ ಅಂತಿದ್ದೇ ಇರತ್ತೆ ಆಮೇಲೆ ಅದನ್ನು ಹೊಲಿಯುವಂಥ ಟೇಲರು ಅದಕ್ಕೆ ಅವನಿದೇ ಆದಂಥ ಬೆಲೆ ಇದ್ದೇ ಇರುತ್ತೆ ಆಮೇಲೆ ಮಾರೋರು ಸೊ ಇದೆಲ್ಲ ಒಂದು ಸೈಕಲ್ ಇದೆಲ್ಲ ನಾವು ಲೆಕ್ಕಾಚಾರ ಹಾಕಿದಾಗ ಆ ಬಟ್ಟೆಗೆ ಅದರದೇ ಆದಂಥ ಒಂದು ಬೆಲೆ ಬಂದೇ ಬರುತ್ತೆ ನಾವು ದೊಡ್ಡ ದೊಡ್ಡೊಂದು ಹತ್ತು ಕೋಟಿ ರೂಪಾಯಿ ಇಪ್ಪತ್ತು ಕೋಟಿ ರೂಪಾಯಿ ಹಾಕಿ ಒಂದು ಮಷಿನ್ ಮಾಡಿದ್ವಿ ಅದರಲ್ಲಿ ನಾವು ಬೆಟ್ರೆ ಮೇಲೆ ಕೈಲಿಂದ ನೂಲು ತೆಗೆದ್ವಿ ಬಟ್ಟೆ ರೆಡಿ ಆಯಿತು ಸೊ ಅದು ಬಟ್ಟೆ ಖಾಲೀನು ಮಾಡಬೇಕು ಹಾಗಾಗಿ ಏನಂದ್ರೆ ನಾವು ಐವತ್ತು ಆದರೂ ಮಾರ್ತೀವಿ ಅರವತ್ತು ಆದರೂ ಮಾರ್ತೀವಿ ಇದೇನು ಒಂದು ಕಂಪ್ಯಾರಿಸನ್ ಅದಲ್ಲ ನಾವು ಮಾರ್ಕೆಟಲ್ಲಿರುವಂಥ ಐವತ್ತು ರೂಪಾಯಿ ಬಟ್ಟೆ ಮತ್ತು ಸಿಗುವಂಥ ಒಂದು ಕಾಟನ್ ಬಟ್ಟೆ ಖಾದಿ ಬಟ್ಟೆ ಇದಕ್ಕೆ ನಾವು ಕಂಪ್ಯ ಈ ಒಂದು ಕಂಪ್ಯಾರಿಸನ್ನೇ ರಾಂಗ್ ಅದ ಸೊ ಪ್ರತಿಯೊಂದು ವಸ್ತು ನಾವು ಯಾವುದೇ ಒಂದು ವಸ್ತುಗೆ ಇದು ನಾವು ಇಲ್ರಿ ಇದು ಪೆರೆ ಅದ ಇದು ಸಸ್ತ ಅದ ಅಂತ ಹೇಳಿ ನಾವು ನೋಡೋಕ್ಕಿಂತ ಮೊದಲ ಈ ವಸ್ತು ಏನದ ಈ ವಸ್ತು ಇದ್ರದ್ದೇ ಗುಣಮಟ್ಟದ ವಸ್ತು ಜೊತೆ ನಾವು ಕಂಪೇರ್ ಮಾಡೋಣ ಹಾಂ ಅವಾಗ ನಮ್ಗೆ ಗೊತ್ತಾಗ್ತಾ ಇದು ಕಿರೆಯದಕ್ಕದ ಇದು ಸಸ್ತ ಆಗ್ಯದ ಅಂತ ಅದಾದಮೇಲೆ ಹಾಂ ಅದು ಅಷ್ಟು ನಾವು ನೋಡಿದ್ಮೇಲೆ ಕೊನೆಗೆ ಅದು ಬಿಟ್ಟಿದ್ದು ಅವರಿಗೆ ಹಾಂ ಇವು ಎರಡೂ ನೋಡಿದ್ಮೇಲೆ ಎರಡೂ ಸೇಮ್ ವಸ್ತುನೇ ಇದ್ದು ಎರಡರ ಗುಣಮಟ್ಟವೂ ಸೇಮ್ ಇದ್ದು ಯಾರೋ ಒಬ್ಬರು ಜಾಸ್ತಿ ಇಟ್ಟಿದ್ದಾರೆ ಒಬ್ಬರು ಕಮ್ಮಿ ಇಟ್ಟಿದ್ದಾರೆ ಅಂತಂದ್ರೆ ಜಾಸ್ತಿ ಇದ್ದರೆ ಸಹಜವಾಗಿ ಸೈಡಿಗೆ ಸರ್ಸು ಅದು ಏನು ಅದರ ವಸ್ತುವಿನ ಮೂಲ ಬೆಲೆ ಇದೆ ಅದರಲ್ಲೇ ತೊಗೊಳ್ಳೋದು ಗ್ರಾಹಕನ ಉತ್ತಮ ಆಯ್ಕೆ ಉತ್ತರ ಸಂಬಂಧ ಜಾಸ್ತಿ ಆಯಿತು ಹಾಗೆ ಏನು ಅಂತ ಅಂದ್ರೆ ಈ ಮೇನು ಸಂಭಾಷಣೆ ನಾನೇನೇ ಮಾಡಿರುತ್ತೆ ನೀನು ಎಲ್ಲದರದ್ದು ಮೂರ್ನಾಥದ್ದಿರ್ಬೋದು ಬಟ್ ಯಾವಾಗ ನಾವು ವ್ಯಾಪಾರ ಅಂತ ಬರ್ತೀವಿ ಅಥವಾ ವ್ಯಾಪಾರಸ್ಥರು ಒಂದು ಫಾಯಿಟ್ ನೀವು ಹೇಳಿದ ಒಂದು ಭಾವ ಇನ್ನೊಂದು ಭಾವ ಏನಾರ ಒಂದು ಈ ಮಿಲಿಯನ್ ಇರುತ್ತೆ ಅಥವಾ ಅವರು ಏನು ತಗೊಂಬೈದ ಸರ್ ಇರ್ತದೆ ಅದು ಕೂಡ ಒಂದು ತುಂಬ ಮುಖ್ಯವಾದ ಭಾಗವಹ ಭಾಗವನ್ನು ಈ ಅಂದರೆ ಟ್ರಾಹ ಕೂಡ ಒಂದು ಭಾಗವಹಿಸ್ ನಾವು ಇಲ್ಲಿ ಬರುವ ಪ್ರಾಕರು ಬಹುಶಃ ಒಂದು ಎಲ್ಲ ಎಜುಕೇಟೆಡ್ ಆಗಿ ಎಲ್ಲ ಇದ್ದವರೇ ಬರಲೇಬೇಕು ಈ ಸ್ವಾಪೇಸ್ಗೆ ಬಾಕಿ ಯಾರು ಇರ್ತಾರೆ ಅವರು ಇದನ್ನು ಟೆಪ್ತಲ್ಲಿ ಹೋಗಿ ದೇನ್ ಯಾವ ಸರ್ಚ್ ಅವ್ರು ಯಾವಾಗ ಮೇಲ್ ಮೇಲಿದ್ದ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆದರೆ ಅವರು ಅದ್ರಲ್ಲಿ ಬಂದು ಹೋಗಿಬಿಟ್ಟಿದ್ದಾರೆ ಸೊ ಇಂಥ ಒಂದು ಜನನ

ನೀವು ಹೆಂಗೆ ಅದನ್ನು ಟ್ಯಾಕರ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ನೀವು ಹೇಳಿದ ಪ್ರಕಾರ ನಾವು ಒಂದು ಯಾವುದೋ ಒಂದು ಕಾಮನ್ ಆಗಿರೋ ಒಂದು ಬ್ರ್ಯಾಂಡನ್ನು ಲೆಟ್ಸ್ ಟೇಕ್ ಇನ್ ಎಕ್ಸಾಂಪ ಯಾವುದೋ ಕಾಮನ್ ಬ್ರ್ಯಾಂಡ್ ವಿಚ್ ಇಸ್ ನಾಟ್ ಸೊ ಬ್ರ್ಯಾಂಡೆಡ್ ಅಂಥ ಒಂದು ಬ್ರ್ಯಾಂಡ್ಗಳನ್ನು ನಾವು ಕಂಪ್ಲೀಟ್ ಮಾಡಿ ಚೂಸಿ ಜನ ತರ್ತಾರೆ ಆದರೆ ಯಾವಾಗ ನಂದಿರಿ ಅಂತ ಹಂಬರ್ಥ ಬ್ರ್ಯಾಂಡ್ಗಳು ಈ ಮಾರ್ಕೆಟಲ್ಲಿ ಮೊದಲಿಂದ ಇದ್ದಾಗ ಈ ವ್ಯಾಪಾರ ಮಾಡೋದು ಕಷ್ಟ ಅಂತ ಅನ್ಸುವ ಯಾವುದೇ ಒಂದು ವರ್ಲ್ಡ್ಗೆ

ಒಂದು ಬೇಸಿಕ್ ಸೆನ್ಸ್ ಇನ್ನೊಂದು ನಾನು ಇರ್ಬೇಕು ಅವ್ರು ಏನು ಇರ್ತಾರೆ ಅಂದರೆ ಬಿಡುಗರು ಇವತ್ತಿರ ನಾಳೆ ಸಾಯೋದ್ರೆ ನಾವು ಏನಿಗೆ ನಾನು ದೂರ ಬೇಕು ಹೆಚ್ಚು ವರಿ ಇದನ್ನೋ ತೊಗೊಬೇಕು ಅಂದ್ರೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ಬೇಕು ಈಗ ಹೇಳ್ಬೇಕಪ್ಪ ಅಂದ್ವರಿಗೆ ಇವತ್ತಿಲ್ಲ ನಾಳೆ ಎಲ್ಲಿಗೂ ಸಹ್ಯೋದು ಇದ್ದೇ ಇರೋದೇ ಬಟ್ ಸಾಯೋದಾದ್ರೆ ಆರೋಗ್ಯನ ಸಾಯ್ಬೇಕಂತ ಅಷ್ಟೇ ಅದನ್ನು ಒದಾಡ್ಕೊತ ಸಾಯೋದು ಈಗ ಕ್ಯಾನ್ಸರ್ ಬಂದಿರೋರು ಸಾಯ್ತಾನ ಕ್ಯಾನ್ಸರ್ ಕ್ಯಾನ್ಸರ್ ಯಾರಿಗೆ ಬಂದಿಲ್ಲ ಅವನು ಸಾಯಲೇಬೇಕು ಹೌದಪ್ಪ ಅವನು ಕ್ಯಾನ್ಸರ್ ಬಂದ ಹೊಟ್ಟೆ ಸಾಯ್ತಾನೆ ಕ್ಯಾನ್ಸರ್ ಬರದ ಹೊಟ್ಟೆ ಸಾಯಂಗೆ ಇಲ್ಲ ಹಾಗೇನಿಲ್ಲ ಇಬ್ಬರೂ ಸಾಯಬೇಕು ಅಂದರೆ ಒಂದು ನರಳಾಟದ ಜೀವನ ಒಂದು ಸಹಜ ಸಾವು ಎರಡು ನಡುವೆ ತುಂಬ ವ್ಯತ್ಯಾಸ ಇರತ್ತೆ ಅಂದರೆ ಈಗ ನಾವು ಯಾವುದೇ ಒಂದು ವಸ್ತು ಬಳಸಿ ಅಥವಾ ಬಳಸ್ತಾ ಇರೋ ಇರದೇ ಆಗಿರ್ಬೋದು ಇಲ್ಲಿ ವ್ಯತ್ಯಾಸ ಏನಾಗ್ತದಪ್ಪ ಅಂದ್ರೆ ಈ ಉದಾಹರಣೆಗೆ ಹಾಲಿಂದು ಅಂತ ತಗೊಂಡ್ವಿ ಅಂತಂದ್ರೆ ನಂದಿನಿ ಹಾಲು ಹೆಚ್ಚು ಕಡಿಮೆ ಒಂದು ನಲವತ್ತೈದರಿಂದ ಐವತ್ತು ರೂಪಾಯಿ ಲೀಟ್ರ್ ಇರ್ಬೋದು ಕಲಬುರಗಿಯಲ್ಲಿ ಈಗ ಸದ್ಯದ ದೇಸಿ ಆಕಳ ಹಾಲಿನ ಹಾಲಿನ ಬೆಲೆ ಎಷ್ಟು ಇರ್ಬೋದು ಅಂತೀರಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಕಡಿಮೆ ಅಂದರೂ ಕೂಡ ಕೆಲವೊಬ್ಬರು ನೂರು ರೂಪಾಯಿವರೆಗೂ ಇದ್ದಾರೆ ಕಲಬುರಗಿಯಲ್ಲಿ ಭಾಳ ಕಡಿಮೆ ಭಾಳ ಕಡಿಮೆ ಅಪ್ಪ ಅಂತಂದರೂ ಕೂಡ ದೇಸಿ ಹಸುವಿನ ಹಾಲಿನ ಬೆಲೆ ಎಪ್ಪತ್ತು ರೂಪಾಯಿ ಹೈಯೆಸ್ಟ್ ಅಂದ್ರೆ ನೂರು ರೂಪಾಯಿ ಕಲಬುರಗಿ ಒಳಗೆ ನಡೀತಾ ಇರೋದು ಇದು ಕೂಡ ನೀವು ಹದಿನೈದು ಇಪ್ಪತ್ತು ದಿವಸ ಮೊದಲು ಹೇಳಿ ನಾವು ಬೇಕ್ರಿ ಅಂತ ಹೇಳಿದ್ರೆ ಅವ ಇದ್ದರು ಕೊಡ್ತಾರ ಅವರು ಇದ್ರೆ ಇಲ್ಲದ್ರೂ ಇಲ್ಲ ಅದನ್ನು ಕಲಬುರ್ಗಿ ಒಳಗಾದರೂ ಕೂಡ ಈಗ ಹಾಲಿನ ಬೇಡಿಕೆ ಎಷ್ಟಿದೆಯೋ ದೇಸಿ ಹಸುವಿನ ಹಾಲಿನ ಬೆಲೆ ಇದು ಬೇಡಿಕೆ ಅದರದ್ದು ಅಷ್ಟು ಪೂರೈಕೆ ಕೂಡ ಇಲ್ಲ ಸದ್ಯಕ್ಕೆ ಮತ್ತು ಇವನು ತುಪ್ಪದ್ದು ತುಪ್ಪದ್ದು ಹೇಳಿ ನಾವು ಬಂದ್ವಿ ಅಂತಂದ್ರೂ ಕೂಡ ನಾ ಇಷ್ಟು ಹೇಳ್ಬೋದು ಕಲಬುರಗಿ ಒಳಗೆ ಒಂದು ಐದಾರು ಸೂಪರ್ ಬಜಾರ್ಗಳು ಅವ್ರು ಎಷ್ಟು ಅಂದರೆ ಬೇರೆ ಬೇರೆ ಅಂದರೆ ನಂದಿನಿ ಆಗಿರ್ಬೋದು ಅಮುಲ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕೃಷ್ಣಾಘಿ ಆಗಿರ್ಬೋದು ಡೋಡ್ಲಾಘಿ ಆಗಿರ್ಬೋದು ಇನ್ನೂ ಹತ್ತಾರು ಬ್ರ್ಯಾಂಡ್ ಇರ್ಬೋದು ಒಂದು ನಾಲ್ಕೈದು ಸೂಪರ್ ಬಜಾರ್ದವ್ರು ಎಷ್ಟು ತುಪ್ಪ ಮಾರ್ತಾರ ಅದಕ್ಕಿಂತ ಹೆಚ್ಚಿಂದು ಮೌಲ್ಯದ ತುಪ್ಪನ ದೇಸಿ ಹಾಕಲು ತುಪ್ಪ ಮಾರ್ತೀವಿ ಪ್ರತಿ ತಿಂಗಳು ಅದು ತುಪ್ಪ ಗ್ರಾಬಿಂಗ್ ಹಾಂ ಅಂದರೆ ಇದರೊಳಗೆ ಈಗ ಇದು ದೇಸಿ ಹಾಸಿನ ಅಲ್ಲಿನ ತುಪ್ಪ ಒಬ್ಬ ವ್ಯಕ್ತಿ ಒಂದ್ಸಲ ಅದನ್ನು ಬಳಸಿದ್ದೆ ಆದರೆ ಅಂದ್ರೆ ಅವ ಏನೋ ಇಲ್ಲರಿ ಬಾಳೆ ಬಾಳೆ ನೊಬ್ಬರು ಒಟ್ಟನೇ ದುಡ್ಡು ಅಂದಾಗ ಬಿಡ್ಬೋದೇ ಹೊರತು ಅವ ತುಪ್ಪ ಬಳಸಬೇಕು ಅಂತಿದ್ರೆ ಅವ ತುಪ್ಪ ಇದೇ ತುಪ್ಪ ಬಳಸೇ ಬಳಸ್ತಾ ಅಂದ್ರೆ ಅದ್ರ ಟೇಸ್ಟ್ ಹಾಕಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಮತ್ತು ಅದರೊಳಗೆ ತಿಂದೊಳಗೆ ಏನು ಆ ತುಪ್ಪ ಅಂತ ಅಂತೇಳಿ ಅನಿಸ್ತದಲ್ಲ ಅದು ನಿಮ್ಗೆ ಬೇರೆ ಯಾವ ತುಪ್ಪ ತಿಂದರೂ ಆಗಲ್ಲ ನಾನು ಬರೀ ನಮ್ಮ ತುಪ್ಪನೇ ಅಂತ ಹೇಳ್ತಲ್ಲ ದೇಸಿಯ ಹಸುವಿನ ನೀವು ಮನೆಯಾಗೆ ಮಾಡಿದ್ದಾಗಿರ್ಬೋದು ಬೇರೆ ಬೇರೆ ಗೋಷ್ಠರೊಳಗೆ ಎಲ್ಲಿನೂ ತೊಗೊಂಡಿದ್ದಾಗಿರ್ಬೋದು ಆ ತುಪ್ಪದ ಅಸಲಿ ರುಚಿ ನೋಡಿದ ನೋಡ್ ನೋಡಿದ್ಮೇಲೆ ನೀವು ಇದು ನಂದಿನಿ ಇದು ಯಾವ ತುಪ್ಪ ಕೊಟ್ಟರೆ ವಾಕಾಶ ಬಿಡ್ತಾರೆ ಏನು ತುಪ್ಪ ತಿನ್ನಿಲ್ಲಂದ್ರೆ ತಿನ್ನಿಲ್ಲ ಇದ್ರೆ ತುಪ್ಪ ತಿನ್ ತಿನ್ನಲ್ಲ ಅಂಥೇಳಿ ಮತ್ತೆ ಆ್ಯಕ್ಚುಲಿ ಇದು ಇರೋದೇ ಹಾಗೆ ತುಪ್ಪ ತಿನ್ನಲಿಲ್ಲ ಅಂದರೆ ತಿನ್ನಿಲ್ಲ ಖರೆ ಇದು ನಂದಿನಿ ಇರಲಿ ಅಮೂಲು ನೀವು ಬೇರೆ ಬೇರೆ ಬ್ರ್ಯಾಂಡಿಂದು ಹೆಸ್ರ ಮೇಲೆ ನಾವೇನು ತುಪ್ಪ ಬಳಸ್ಲತ್ತಿದ್ದದ ಇದು ಇದನ್ನು ಬಳಸೋದಾದ್ರೂ ಬಿಡಬೇಕು ಕೊನೆಗೆ ತುಪ್ಪನೇ ಇಲ್ಲಾಂದ್ರೂ ಇನ್ನು ಖರೆ ಬಟ್ ಅದನ್ನು ಮಾತ್ರ ಬಳಸಬಾರ್ದು ಮತ್ತು ಇದು ಮಾರಾತರು ಮಾರಾಟ ದೃಷ್ಟಿಯಿಂದ ನೋಡಿದ್ವಿ ಅಂತಂದ್ರೆ ನಮಗೆ ತುಪ್ಪದ್ದು ಡಿಮ್ಯಾಂಡ್ ಎಷ್ಟಿದೆ ಸದ್ಯಕ್ಕೆ ಅದು ಅಷ್ಟು ಕೂಡ ಗೋಶಾಲೆಯಿಂದ ಸಪ್ಲೈ ಇಲ್ಲ ಮತ್ತು ಇವನ್ನ ಅದು ಕ ಕಸ್ಟಮರ್ ಅಂತ ಆಯ್ತು ನೀವು ನೀವು ರೆಗ್ಯುಲರ್ ಬರ್ತಾ ಇದ್ರೆ ಕೆಲವೊಂದು ಸಲ ನಿಮ್ಗೆ ಗೊತ್ತಾಗ್ಬಿಡ್ತದೆ ರ್ಯಾಕ್ ಖಾಲಿ ಇರುತ್ತೆ ಯಾಕಂದ್ರೆ ತುಪ್ಪ ಅದು ಸಿಗ್ತಾ ಇಲ್ಲ ನಮಗೆ ನಮಗಾದರೂ ಕೂಡ ಅದು ಇಲ್ಲ ಬೇಡಿಕೆ ಮಾತ್ರ ತುಂಬ ಜಾಸ್ತಿನೇ ಇದೆ ಮತ್ತು ಅದಕ್ಕೆ ನಮ್ಮದು ಪ್ರಚಾರ ಜೀರೋ ತುಪ್ಪಕ್ಕೆ ನಮ್ಮ ಪ್ರಚಾರ ಜೀರೋ ತುಪ್ಪಕ್ಕೆ ಅಂತಲ್ಲ ಅಂದ್ರೆ ಇಡೀ ಅಂಗಡಿಗೆ ನಮ್ಮ ಪ್ರಚಾರ ಜೀರು ತುಪ್ಪಕ್ಕಂತೂ ನಾವು ಅದ್ರದ್ದು ಅಂಗಡಿ ಒಳಗೆ ಬಂದಾಗ ಅದು ಚಲೋ ಅದಂತ ಹೇಳಿರ್ತೀವಿ ಒಟ್ಟು ಎಲ್ಲೋ ಒಂದು ಹೋಲ್ಡಿಂಗ್ ಹಾಕಿ ಬೋಲ್ಡಿಂಗ್ ಹಾಕಿ ಇಲ್ಲ ಕಾಲ್ ಮಾಡಿ ಇಲ್ಲ ನಮ್ಮ ತುಪ್ಪ ತೊಗೊಳ್ರಿ ಅಥವಾ ಪ್ಯಾಂಪ್ಲೆಂಟ್ ಹಂಚಿ ಈ ಥರದ್ದು ಪ್ರಮಾಣ ತುಂಬ ಕಡಿಮೆ ನಾವು ಮಾಡೋದು ತುಂಬ ಕಡಿಮೆ ತುಪ್ಪದ ಮಹತ್ವ ತಿಳಿಸಿರ್ತೀವಿ ಹೊರತು ಅದರ ಅಂದ್ರೆ ಕಸ್ಟಮರಿಗೆ ತೊಗೊಲೇಬೇಕು ಅನ್ನೋಂಥ ಫೋರ್ಸ್ ನಾವೇನು ಕ್ರಿಯೇಟ್ ಮಾಡೋಂಗೆ ತುಪ್ಪದ ಬೆನಿಫಿಟ್ ತಿಳಿಸಿರ್ತೀವಿ ಅವರು ಸಹಜವಾಗೇ ತೊಗೊಂಡಿರ್ತಾರೆ ಮತ್ತೆ ಇವನ್ ಇನ್ನೊಂದು ಎಣ್ಣೆ ದೃಷ್ಟಿಯಿಂದನೂ ನಾವು ಬಂದಿದ್ದೆ ಆದ್ರೆ ಈ ನಮ್ಮ ಅಂಗಡಿ ಜನವರಿ ಎಂಟನೇ ತಾರೀಕು ಶುರು ಮಾಡಿದ್ವಿ ಈಗ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದ್ರೆ ಹೆಚ್ಚು ಕಡಿಮೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಾಯ್ತು ನಾಲ್ಕೂವರೆ ತಿಂಗಳಲ್ಲಿ ಘಾಣದ ಎಣ್ಣೆ ನಾವು ಮಾರಾಟ ಮಾಡಿದ್ದು ನಾವು ಬೇರೆ ಬೇರೆ ನಮ್ದು ಮಳಿಗೆಯದು ಹೇಳಂಗಿಲ್ಲ ಇದೇ ಅಂಗಡಿದೆ ಇಪ್ಪತ್ತೆರಡು ಲಕ್ಷಕ್ಕಿಂತ ಜಾಸ್ತಿ ಘಾಣದ ಎಣ್ಣೆ ಮಾರಾಟ ಮಾಡಿದ್ವಿ ನಾಲ್ಕು ತಿಂಗಳಲ್ಲಿ ಅಂದ್ರೆ ಇದು ನಾಲ್ಕೂವರೆ ತಿಂಗಳಲ್ಲಿ ಒಂದು ತಿಂಗಳದ್ದು ನಾವು ಲೆಕ್ಕಾಚಾರ ಹಾಕೊಂಡ್ರೆ ಹೆಚ್ಚು ಕಡಿಮೆ ಐದೂವರಿಂದ ಆರು ಲಕ್ಷ ರೂಪಾಯಿದು ನಾವು ಬರೀ ಗಾಣದ ಎಣ್ಣೆ ಮಾರಾಟ ಮಾಡಿದ್ದು ಅಂದರೆ ಇದು ಗ್ರಾಹಕರಿಂದ ನಾವು ಭಾಳ ಅತಿ ದೊಡ್ಡ ಸ್ಪಂದನೆಯೇ ನಮ್ಗೆ ಸಿಕ್ಕಿದ್ದದು ಯಾಕಂದರೆ ಅವರಿಗೆ ಹಾಂ ಅದು ತಿಂದು ಹಾಂ ಇಲ್ಲರಿ ನಾವು ಇದು ಒರಿಜಿನಲ್ ಎಣ್ಣೆ ತಿಂದಂಗೆ ಅನ್ನಿಸ್ಲತ್ತದ ಇಲ್ಲ ನಾವು ಒರಿಜಿನಲ್ ತುಪ್ಪ ತಿಂದಂಗೆ ಅನಿಸ್ಲತ್ತ ಯಾಕಂತಂದ್ರೆ ಆ ಒರಿಜಿನಾಲಿಟಿ ಅದು ಟೇಸ್ಟ್ ನೋಡೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ನಮಗಿದು ಒಂದ್ಸಲಿ ತೊಗೊಂಡವ್ರು ಮತ್ತೊಂದು ಸರಿ ಹ್ಯಾಂಗೆ ಬರ್ತಾರೆ ಹ್ಯಾಂಗೆ ಬರ್ತಾರೆ ಅಂಥೇಳಿ ಅದು ಏನು ಸಮಸ್ಯೆ ತೊಗೊಂಡವರು ರುಚಿ ನೋಡಿದ್ರೆ ಅದು ಸಹಜವಾಗಿ ಅವ್ರು ಬಂದೇ ಬರ್ತಾರೆ ಅದು ಐದು ರೂಪಾಯಿ ಇಲ್ರಿ ಇದು ಜಾಸ್ತಿ ಅದ ಅವ್ರಿಗೆ ಅದೇನು ಅನ್ಸಂಗಿಲ್ಲ ಯಾಕಂತಂದ್ರೆ ಅವರು ಗೊತ್ತಾಗ್ಬಿಡ್ತಾರೆ ಇಲ್ರಿ ಇದು ಕ್ವಾಲಿಟಿ ವ್ಯತ್ಯಾಸ ಅದ ಸೊ ಹಂಗಾಗಿ ಏನಾದ್ರೂ ಇವರು ಸಹಜ ಐದು ರೂಪಾಯಿ ಜಾಸ್ತಿ ತೊಗೊಂಡ್ರೆ ಇನ್ನೂ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರು ನಾವು ತೊಗೋಬೇಕು ಅಂಥೇಳಿ ಅದು ಒಂದು ಸಹಜವಾಗಿ ಜನಗಳದ್ದು ಸ್ಪಂದನೆ ಇದೆ ನಿಮ್ಗೆ ಅನ್ಸುತ್ತೆ ಏನು ಪರವಾಗಿ ವರ್ಷಗೇನು ತಗೊಂಡ ದಶಕದಲ್ಲಿ ನಂದಿನ ಟೆನ್ ಇಯರ್ಸ್ ಅದರಲ್ಲಿ ನೀವು ಈ ನಂದಿನಿ ಅಥವಾ ದೊಡ್ಡ ಬ್ರ್ಯಾಂಡ್ ನಷ್ಟು ಅಥವಾ ಬೇರೆ ಯಾವ್ದಾದ್ರು ಈ ದಿನಸಿ ಐಟಮ್ಗಳನ್ನ ತಗೊಂಡ್ರೆ ಆ ಬ್ರ್ಯಾಂಡ್ಗಳಲ್ಲಿ ನೀವು ಕೌತಿಟ್ ಮಾಡ್ಬೋದು ಅಂತ ಆಚೆ ಯಾಕಂದ್ರೆ ನೀವು ಹೇಳಿದ ಡಿಮಾಂಡ್ ಜಾಸ್ತಿ ಇದೆ ಸಪ್ಲೈ ಸ್ವಲ್ಪ ಕಡಿಮೆ ಇದೆ ಅಂತ ಸೊ ಅದ್ ಅದ್ರ ಬಗ್ಗೆ ನಿಮ್ದು ಏನ್ ಏನಿದೆ ನೆಕ್ಸ್ಟ್ ಟೆನ್ ಇಯರ್ಸ್ ಏನ್ ಮಾಡಿಸ್ತು ಇದು ಇದೇ ತೊಡತಾ ಅಥವಾ ಇದು ಇಲ್ಲ ಇನ್ನೊಂದು ಏನು ಬೇಕು ಏನು ಹೇಳಬೇಕಂದ್ರೆ ನಾವು ಪ್ರತಿ ಹಂತದೊಳಗೆ ಇವನ್ ನಾವು ಬರೀ ಸ್ಟಾಲ್ ಹಾಕ್ತಾ ಇರಬೇಕಾದ್ರೂ ನಾವು ಒಂದು ಟೆನ್ ಬೈ ಟೆನ್ ಅಂಗಡಿ ಹಿಡಿದೀವಿ ಅಂತ ಅಂದ್ಕೊಂಡಿರಲಿಲ್ಲ ಇವನ್ ಆ ಟೆನ್ ಬೈ ಟೆನ್ ಅಂಗಡಿ ಹಿಡ್ಕೊಂಡಾಗೂ ಕೂಡ ಇಲ್ಲಪ್ಪ ಅದನ್ನೇ ಒಂದು ಸ್ವಲ್ಪ ಒಡ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಎರಡು ಸೆಟ್ರಷ್ಟು ಜಾಗ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂದರೆ ಪ್ರತಿ ಹಂತದೊಳಗೆ ನಾವು ಇಲ್ಲ ಇದು ನಾವು ಇನ್ನೊಂದು ಐದು ವರ್ಷ ಬಿಟ್ಟು ಇಲ್ಲರಿ ನಾವು ನಾ ಅಷ್ಟು ಇದು ಮಾಡ್ತೀವಿ ಇದು ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಇಡೀ ಕಲ್ಬುರ್ಗೊಳಗೆ ಒಂದು ಎಷ್ಟದು ಬ್ರಾಂಚ್ ಹಾಕ್ತೀವಿ ಅಲ್ಲ ಇಡ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಎಂಟತ್ತು ಬ್ರಾಂಚ್ ಹಾಕ್ತೀವಿ ಈ ಥರ ನಮ್ದು ಯಾವುದೂ ಕನಸಿಲ್ಲ ಅದು ಯಾವುದೋ ನಮ್ಮದು ಅಷ್ಟು ಭಾಳ ದೊಡ್ಡ ಲಾಂಗ್ ವಿಜನ್ನು ಮಾಡಿಲ್ಲ ಈ ಹಂತದೊಳಗೆ ನಾವು ನಮ್ಮದು ಸಂಪೂರ್ಣ ಎಫರ್ಟ್ ಹಾಕಿ ನಮ್ಮ ಹತ್ರ ಈಗ ಬರ್ತಾ ಇರೋಂಥ ಗ್ರಾಹಕರಿಗೆ ಅವರಿಗೆ ಅವರು ಅಂದ್ರೆ ಅವ್ರಿಗೆ ಸ್ಯಾಟಿಸ್ಫೈಡ್ ಅಂದ್ರೆ ಅವ್ರಿಗೆ ಹಾಂ ಪನಸ್ಪೂರ್ವಕವಾಗೋರು ಒಪ್ಪಿ ಅವ್ರು ತೃಪ್ತರಾಗಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅವರು ಖುಷಿಯಿಂದ ವಸ್ತುಗಳು ಖರೀದಿ ಮಾಡಿ ಇಡೀ ಅಂಗಡಿ ಬಗ್ಗೆ ಅಥವಾ ನಮ್ದು ಇಡೀ ಸ್ವಾಭಿಮಾನ ಸ್ವದೇಶಿ ಬಗ್ಗೆ ಅವರದ್ದು ಒಳ್ಳೆ ಅಭಿಪ್ರಾಯ ಇಟ್ಕೋಬೇಕು ನಮ್ಮ ಗುರಿನೇ ಒಟ್ಟಾರೆ ಗುರಿನೇ ಅಷ್ಟೇ ನಾವು ಇನ್ನೊಂದು ದೊಡ್ಡದಾಗ್ತೀವೋ ಅಥವಾ ಇದನ್ನೇ ಮುಗಿಸ್ತೀವೋ ಅದು ಯಾವುದೂ ಇಲ್ಲ ಅಲ್ಲೊಂದು ಯಾವುದು ಗುರಿನೇ ಇಲ್ಲ ಮತ್ತು ಇನ್ನು ತುಪ್ಪದ ವಿಷಯಕ್ಕಂತ ಬಂದರೆ ಇಲ್ಲ ಈ ಸ್ಟೇಟ್ ಲೆವೆಲ್ ಒಳಗೆ ದೊಡ್ಡ ಬ್ರ್ಯಾಂಡ್ ಆಗೋದು ಅಥವಾ ನ್ಯಾಷನಲ್ ಲೆವೆಲ್ ದೊಡ್ಡ ಬ್ರ್ಯಾಂಡ್ ಆಗೋದು ಅದು ಸಂಪೂರ್ಣ ಅಸಾಧ್ಯ ಅಸಾಧ್ಯ ಯಾಕಪ್ಪ ಅಂತಂದ್ರೆ ಈಗ ನಮ್ಮದು ಇದು ಒಂದು ನಮ್ಮದು ಇರೋವಂಥ ಮೂರು ಮಳಿಗೆಗೇ ಬೇಕಾಗುವಂಥ ತುಪ್ಪ ಸಿಗ್ತಾ ಇಲ್ಲ ಯಾಕೆ ಇಲ್ಲಪ್ಪ ಅಂತಂದ್ರೆ ಅಷ್ಟು ದೇಸಿ ಹಸುಗಳ ಪ್ರಮಾಣವೇ ಈಗ ಕಡಿಮೆ ಆಗಿತ್ತದ ದೇಸಿ ಹಸುಗಳ ಪ್ರಮಾಣ ಜಾಸ್ತಿಯಾಗಿ ಅಷ್ಟು ಪ್ರಮಾಣದ ತುಪ್ಪ ಬರ್ತಾ ಇದ್ದರೆ ಆ ಒಂದು ಹಂತದೊಳಗೆ ನಾವು ಆ ದಿಕ್ಕಿನ ಕಡೆ ಯೋಚನೆ ಮಾಡಬಹುದು ಆದರೆ ಈಗಲೇ ಅದರದ್ದು ಅದರದ್ದು ಸಪ್ಲೈನೇ ತುಂಬ ಕಡಿಮೆ ಇದೆ ಸೊ ಇದು ಮೊದಲು ಮುಂದಿನ ಹಂತದೊಳಗೆ ಇದು ಯಾವ ಹಂತದೊಳಗೆ ಬೆಳೀಬೇಕಪ್ಪ ಅಂತಂದ್ರೆ ಸಾಕಷ್ಟು ಅಲ್ಲಿಂದಲೇ ರೈತರು ಬೆಳೆದಾಗಿರ್ಬೋದು ಅವರು ಒಂದಿಷ್ಟು ಗೋವುಗಳನ್ನು ಸಾಕಿ ಅವರು ಆ ಗೋವಿಗಳಿಂದ ತಯಾರಿಸಿದಂಥ ಬರೇ ತುಪ್ಪ ಅಂತ ಅಷ್ಟೇ ಅಲ್ಲ ತುಪ್ಪ ಆಗಿರ್ಬೋದು ಗೋಮೂತ್ರ ಆಗಿರ್ಬೋದು ಮತ್ತು ಸಗಣಿಯಿಂದ ತಯಾರು ಮಾಡಿದಂಥ ಸಾಬೂನುಗಳು ದಂತಮಂಜನ ಮತ್ತು ಧೋಪತ್ತಿ ವಿಭೂತಿ ಈ ಥರದ ಹಲವಾರು ವಸ್ತುಗಳು ಅವರೇದಾದವ್ರೆ ಅವ್ರು ಮಾಡಿ ತಂದು ಕೊಡೋದಾಗಿರ್ಬೋದು ಅಥವಾ ಆ ಸಗಣಿಯಿಂದ ಸಗಣಿಯನ್ನು ಗೊಬ್ಬರವಾಗಿ ಬಳಸಿ ಸಾವಯವ ಕೃಷಿ ಮಾಡಿ ಅದರ ಅದರಲ್ಲಿ ಬೆಳೆದಂತಹ ಕಾಳು ಕಡಿ ದಿನಸಿ ಧಾನ್ಯ ಹಾಕಿ ಎಲ್ಲ ವಸ್ತುಗಳನ್ನು ತಂದು ಕೊಡೋದ್ರ ಮುಖಾಂತರ ಆಗಿರ್ಬೋದು ಇದೆಲ್ಲ ಒಟ್ಟಾರೆಯಾಗಿ ಇದ್ರದ್ದು ಪ್ರಮಾಣ ಜಾಸ್ತಿ ಆದಾಗ ನಮ್ದಂತೆ ಅಷ್ಟೇ ಅಲ್ಲ ಇಡೀ ರಾಜ್ಯದೊಳಗೆ ಆಗಿರ್ಬೋದು ಪ್ರದೇಶದೊಳಗೆ ಆಗಿರ್ಬೋದು ನಮ್ಮಂಥ ಸಾಕಷ್ಟು ಅಂಗಡಿ ಹುಟ್ಟಬೇಕು ಈಗ ನಾವೇ ಹೋಗಿ ಬೆಂಗಳೂರು ಹಾಕ್ತೀವಿ ನಾವೇ ಹೋಗಿ ಮುಂಬೈ ಹಾಕ್ತೀವಿ ಇಲ್ಲ ನಾವೇ ಹೋಗಿ ಬೇರೆ ಡಿಸ್ಟ್ರಿಕ್ ಒಳಗೆ ಹಾಕ್ತೀವಿ ಅಥವಾ ನಾವು ಬೇರೆ ಬೇರೆ ಕಡೆಗೆ ಹಾಕ್ತೀವಿ ಅಂದಾಗ ಅಗೇನು ಇದು ಒಂಥರ ಫೇಲ್ಯೂರೇ ಅಲ್ಲಿರೋಂಥ ಜನ ಅಥವಾ ಅಲ್ಲಿರೋವಂಥ ಯುವಕರು ಅಥವಾ ಅಲ್ಲಿರೋವಂಥ ವ್ಯಾಪಾರಸ್ಥರು ಅಥವಾ ಅಲ್ಲಿರುವಂಥ ಒಟ್ಟಾರೆ ಜನಗಳು ಅವರವಕಿ ಅವರು ತಮ್ಮ ಸುತ್ತಮುತ್ತಲಿನ ಬೇಡಿಕೆಗೆ ಅನುಗುಣವಾಗಿ ಅಲ್ಲೇ ನಿರ್ಮಾಣ ಆಗಬೇಕು ಅವರು ಅವ್ರ ಮನೇಲಿ ತಯಾರಂಥ ವಸ್ತುಗಳು ಅಥವಾ ಅವ್ರ ಸುತ್ತಮುತ್ತ ತಯಾರಾಗುವಂಥ ವಸ್ತುಗಳು ಅಥವಾ ಬೇರೆ ಬೇರೆ ಕಡೆಯಿಂದ ಸಂಗ್ರಹ ಸಂಗ್ರಹಿಸಿದಂಥ ವಸ್ತುಗಳು ಅವೆಲ್ಲ ಸಂಗ್ರಹ ಸೇರಿ ಅಲ್ಲಿ ಅಲ್ಲಿ ಅಲ್ಲಿನ ಜನಗಳೇ ಸೇರಿ ಒಂದು ಸ್ವದೇಶಿ ವಸ್ತುಗಳನ್ನು ನಿರ್ಮಾಣ ಮಾಡೋದು ಸ್ವದೇಶಿ ವಸ್ತುಗಳ ಒಂದು ಭಂಡಾರ ನಿರ್ಮಾಣ ಮಾಡೋದು ಅದು ಒಂದು ಉತ್ತಮ ಕಲ್ಪನೆ ಅದೇ ಆ್ಯಕ್ಚುಲಿ ಅದು ಆಗಬೇಕಾಗಿದ್ದು ಈಗ ನಾವು ಈ ಸ್ವದೇಶಿ ಕೆಲಸ ನಡೀತಾ ಇರೋದು ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಕಂಪನಿ ಸೆಂಟ್ರಲೈಸ್ಡ್ ಆಗಿ ಒಂದು ಎಮ್ ಎನ್ ಸಿ ಕಂಪ್ನಿ ಒಂದು ಒಂದು ಅವರು ಇದು ಅವರು ಪ್ರೊಡಕ್ಷನ್ ಮಾಡ್ತಾರೆ ಅದನ್ನು ಇಡೀ ದೇಶ ತುಂಬ ಹಂಚ್ತಾರೆ ಇದನ್ನು ಇದು ಇದರ ವಿರುದ್ಧವಾಗಿ ಸಣ್ಣ ಸಣ್ಣ ಬೇರೆ ಬೇರೆ ಕಡೆ ಸಾಕಷ್ಟು ಕಡೆ ಇದು ಪ್ರೊಡಕ್ಷನ್ ಆಗಬೇಕು ಮತ್ತು ಏನು ಒಂದು ಸಾವಿರ ಜನ ಮಾಡುವಂಥ ಕೆಲಸವನ್ನು ಒಂದು ದೊಡ್ಡ ಮಷಿನ್ ಮಾಡಿಬಿಡ್ತವ ಅದ್ರ ಬದಲಾಗಿ ಸಾಕಷ್ಟು ಜನ ಗುಡಿ ಕೈಗಾರಿಕೆಗಳಲ್ಲಿ ಮನೆಗಳಲ್ಲಿ ಸಣ್ಣ ಸಣ್ಣ ಸ್ವಸ ಸ್ವಸಹಾಯ ಸಂಘಗಳಲ್ಲಿ ಇದೆಲ್ಲ ಕೈಗಳಿಂದಲೇ ಸಾ ತಯಾರಾದಂಥ ಸಾಕಷ್ಟು ವಸ್ತುಗಳು ಸೇರಿ ಅದು ಒಂದು ಮಳಿಗೆ ನಿರ್ಮಾಣ ಆಗಬೇಕು ಹಾಗೇನು ಇದು ಏನಾಗ್ತದಪ್ಪ ಒಂದು ಡಿಸೆಂಟ್ರಲೈಝಡ್ ಸ್ಟೋರ್ ಆಗಿಬಿಡ್ತು ಅದು ಎಲ್ಲ ಕಡೆ ಅಲ್ಲಿಂದ ಅಲ್ಲಿಂದ ಸಣ್ಣ ಶುರು ಮಾಡೋದು ಹಾಗೇನು ಮತ್ತು ಇದು ನಾವೇ ಹೀಗೆ ಮಾಡಿದ್ವಿ ನಾವೇ ಒಂದು ಕಡೆಯಿಂದ ಎಲ್ಲ ಮಾಡಿ ಬೇರೆ ಬೇರೆ ಹತ್ತಷ್ಟು ಹತ್ತಾರು ಕಡೆ ನಾವೇ ಅಂಗಡಿ ಹಾಕಿದ್ವಿ ಅಂತಂದ್ರೆ ಹಾಗೆ ಇದನ್ನು ಇದನ್ನು ಏನಾದರೂ ಒಂದು ಕಡೆ ಸನ್ ಫಾರ್ಮ್ಯಾಟ್ ಆಗಿ ಇದು ಕ್ಯಾಪಿಟಲಿಸಮ್ ಕಡೆ ಹೋಗ್ಬಿಡ್ತು ಸೊ ಒಟ್ಟಾರೆ ಅಲ್ಲಿಂದು ಸ್ವದೇಶಿ ಸರಳವಾಗಿ ಅಂತಂದರೆ ನಮ್ಮ ಸುತ್ತಮುತ್ತ ಇರುವಂಥ ವಸ್ತುಗಳನ್ನು ನಾವು ಬೆಳೆಸೋದು ಅದು ಮೊದಲನೇ ಹಂತದಾಗಿ ಅಂದರೆ ಅದೊಂದು ಸರ್ಕಲ್ ತಿಕ್ ತಿರುಗ್ತಾ ತಿರುಗ್ತಾ ಮೊದಲು ನಾವು ಏನು ವಸ್ತುಗಳನ್ನು ತಯಾರು ಮಾಡ್ತೀವಿ ಅದನ್ನು ಮಾರಾಟ ಮಾಡೋದಾಗಿರ್ಬೋದು ಅಥವಾ ನಾ ಬರೇ ವ್ಯಾಪಾರಸ್ಥ ಆಗಿದ್ದರೂ ಕೂಡ ನನ್ನ ಸುತ್ತಮುತ್ತ ಕಲಬುರಗಿಯಲ್ಲಿ ಏನು ತಯಾರಾಗುತ್ತೆ ಅಥವಾ ನಮ್ಮ ಡಿಸ್ಟಿಕಲ್ಲಿ ಏನು ತಯಾರಾಗತ್ತೆ ಅದು ಮುಂದಿನ ಹಂತದೊಳಗೆ ಬಂದರೆ ರಾಜ್ಯದೊಳಗೆ ಬೇರೆ ಬೇರೆ ಜಿಲ್ಲೆ ಒಳಗೆ ಅಥವಾ ಬೇರೆ ಬೇರೆ ತಾಲೂಕು ಒಳಗೆ ಏನು ತಯಾರಾಗುತ್ತೋ ಅದನ್ನು ನಾನು ಸಂಗ್ರಹಿಸುತ್ತೆ ಇಲ್ಲಿ ಕೂಡ ಸಿಗಲಾರ್ದು ಏನಾದರೂ ಬೇರೆ ರಾಜ್ಯಗಳು ನೆರೆ ರಾಜ್ಯಗಳು ಎಲ್ಲ ರಾಜ್ಯಗಳಿಂದ ಸಂಗ್ರಹ ಮಾಡಿ ನಾ ಯಾವುದು ಇಲ್ಲ ಅದನ್ನು ತಂದಿಡ್ತಾ ಇದ್ದೀನಿ ಸೊ ಹಿಂಗೆ ಮಾಡಿದಾಗ ಒಂದು ಒಂದು ಮೂಲ ಕಲ್ಪನೆ ಅದು ಇನ್ನೂ ಚೆನ್ನಾಗಿ ಬೆಳೀತಾ ಹೋಗ್ತವೆ ಇದೊಂದು ಅನಿಸಿಕೆ ಈಗ ಹೊಸದಾಗಿ ಮತ್ತೆ ನನ್ನ ಕೊನೆಯ ಭಾಷೆ ಹೊಸ್ದಾಗಿ ಸ್ವ ಸ್ವದೇಶಿ ಮೆಣಗಿಯನ್ನು ಹಾಕೋಕ್ಕೆ ಎಷ್ಟು ಬಂಡವಾಳ ಮೇಳ್ಬಹುದುಫಿನೆಟ್ಲಿ ಇಷ್ಟು ದೊಡ್ಡ ಸೂಪರ್ ಬಜಾರ್ ಅಂತ ಫಸ್ಟ್ ಯಾರು ಅದಕ್ಕೆ ಸಾಹಸ ಬಟ್ ಆ ಕೊಠಾರಿ ರೋನ್ ಎದುರುಗಡೆ ಇರೋ ಒಂದು ಸ್ಟೋರ್ಗೆ ಎಷ್ಟು ಇದು ಬರ್ಬೋದು ಪ್ಲಸ್ ಚೆನ್ನ ಅಥವಾ ವ್ಯಾಪಾರಿ ಅಟ್ರಾಕ್ಟ್ ಮಾಡೋದು ಅಂತ ಒಂದು ಸಂದೇಶನ ರವಾನೆ ಮಾಡಿ ಇಲ್ಲ ಈ ಇದ್ರೊಳಗೆ ಏನಪ್ಪ ಅಂತಂದ್ರೆ ಈಗ ನಾವು ಇಷ್ಟು ದೊಡ್ಡ ಅಂಗಡಿ ಹಾಕಿದ್ದೀವಿ ಅಂತಂದ್ರೂ ಕೂಡ ಇದು ನಮ್ಮ ಒಂಬತ್ತು ವರ್ಷದ ಸಣ್ಣ ಪುಟ್ಟ ಪ್ರಯತ್ನಗಳ ಒಂದು ಔಟ್ಪುಟ್ ಆಗಿ ಇದು ಇಷ್ಟು ಅಂಗಡಿ ಬಂದಿದ್ದದ ಈ ಇದಕ್ಕಿಂತ ಮೊದಲು ನಾವು ಕೊಠಾರಿ ಭವನ ಎದುರುಗಡೆ ಇರುವಂಥ ಸ್ವದೇಶಿ ಅಂಗಡಿನೇ ಗುದತೆ ಕೊಲ್ಲಿನ ಬರೋಂಥ ಸ್ವದೇಶಿ ಅಂಗಡಿಯೇ ತೊಗೊಂಡ್ರು ಕೂಡ ಅದು ಆದರೂ ಕೂಡ ನಮ್ಮ ಆರು ವರ್ಷಗಳ ನಮ್ಮ ಪ್ರಯತ್ನದ ಫಲವಾಗಿ ಅದು ನಾವು ಶುರು ಮಾಡಿದ್ವಿ ಈಗ ಇದು ಏನಾಗ್ತದಪ್ಪ ಅಂತಂದ್ರೆ ಈಗ ನಾವು ಯಾರಿಗಾದರೂ ಕೂಡ ಸಜೆಷನ್ ಕೊಡೋದಾದರೂ ಹಾಗೆ ಹೇಳಿರ್ತೀವಿ ಏನಂದ್ರೆ ಅಷ್ಟಂಗಡಿ ಆದರೂ ಕೂಡ ನೀವು ಒಮ್ಮೆ ಸಡನ್ನಾಗಿ ತೆಗಿಲಿಕ್ಕೆ ಹೋಗ್ಬೇಡ್ರಿ ಅಂದರೆ ಹತ್ತು ಬೈ ಇಪ್ಪತ್ತು ಅಥವಾ ಹತ್ತು ಬೈ ಮೂವತ್ತು ಅಥವಾ ಇಪ್ಪತ್ತು ಬೈ ಮೂವತ್ತು ಈ ಥರದ್ದು ಅಂದ್ರೆ ಒಂದು ಎರಡು ನೂರು ಮುನ್ನೂರು ಸ್ಕ್ವೇರ್ ಫೀಟ್ ಒಳಗೆ ಅಥವಾ ನೀವು ಒಟ್ಟಾರೆ ಕಾನ್ಫಿಡೆನ್ಸ್ ಇದ್ದರೆ ಇಲ್ಲ ವ್ಯಾಪಾರ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದು ಅಥವಾ ನೀವೇ ಅಲ್ಲಿ ಅಂಗಡಿ ಒಳಗೆ ಅಂಗಡಿ ತೆರೆದಿರುವಂಥ ಅಷ್ಟು ಸಮಯ ನೀವೇ ಇದ್ದು ಮಾಡ್ತೀನಿ ಅಂತಂದಾಗ ನೀವು ಎಷ್ಟು ದೊಡ್ಡ ಪ್ರಮಾಣದ ಅಂಗಡಿ ಬೇಕಾದರೆ ತೆಗಿಬೋದು ಅದರ ಮೊದಲನೇ ಮೊದಲನೇ ಹಂತವಾಗಿ ನಾವು ಒಟ್ಟಾರೆ ಈಗ ನಾವು ಮಾಡಿದ್ದು ಸ್ವದೇಶಿ ವ್ಯಾಪಾರ ಯಾವ ಥರದಪ್ಪ ಅಂತಂದ್ರೆ ಹಾಂ ಇಲ್ಲಿ ಒಟ್ಟಾರೆ ನಾವು ಈ ವಸ್ತುಗಳನ್ನು ಮಾರಾಟ ಮಾಡ್ತೀವಿ ಪರ್ಚೆ ಅದು ಖರೀದಿ ಮಾಡ್ತೀವಿ ಮಾರಾಟ ಮಾಡ್ತೀವಿ ಇದು ಹಣದಿಂದನೇ ಮಾಡ್ತೀವಿ ಹಾಗಿದ್ದಾಗ ಇದು ವ್ಯಾಪಾರ ವ್ಯಾಪಾರನೇ ಹೌದು ಆದರೆ ಅದನ್ನು ಮೀರಿ ವ್ಯಾಪಾರವನ್ನು ಮೀರಿ ನಾವು ಒಂದು ಸ್ವದೇಶಿ ಪರಿಕಲ್ಪನೆ ಅಡಿ ಒಳಗೆ ಇಷ್ಟೆಲ್ಲ ಕೆಲಸ ಮಾಡ್ಲತ್ತಿದ್ದದ ಸೊ ನಾವು ವ್ಯಾಪಾರದ ವ್ಯಾಪಾರದೊಳಗೆ ಇಷ್ಟು ಗಟ್ಟಿ ಇರ್ಲಿಕ್ಕೆ ಕಾರಣಪ್ಪ ಅಂತಂದ್ರೆ ನಾವು ಸ್ವದೇಶಿಯನ್ನು ಆ ಒಂದು ಮೂಲ ಪರಿಕಲ್ಪನೆಗೆ ಹಿಡ್ಕೊಂಡಿದ್ದ ಸಲುವಾಗಿ ನಾವು ವ್ಯಾಪಾರದೊಳಗೆ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಗಿದ್ದದ ಈಗ ನಾವು ಒಂದು ವೇಳೆ ಆ ನಮ್ದು ಯಾವಾಗ ನಮ್ಮೊಳಗೆ ಆ ಸ್ವದೇಶಿ ಅನ್ನೋ ಒಂದು ಮೂಲ ಕರಿ ಪರಿಕಲ್ಪನೆ ಸ್ವಲ್ಪ ನಾವು ಅದು ನಮ್ಮದು ನೆಗ್ಲಿಜೆನ್ಸಿಂದಾಗಲಿ ಅಥವಾ ನಾವು ಬೇಕಂಥೇಳಿರಲಾಗಲಿ ನಾವು ಎದ್ರೂ ಮಾಡೋದಕ್ಕೆ ಶುರು ಮಾಡಿದ್ವಿ ಅವಾಗ ವ್ಯಾಪಾರ ಸಹಜವಾಗಿ ನಮ್ಮದು ಕೊಲಾಬ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗೆ ಬೇರೆ ಯಾರೇ ಮಾಡೋದಿದ್ರು ಕೂಡ ಸ್ವದೇಶಿ ಅನ್ನೋದು ಒಂದು ಕಲ್ಪನೆ ಅದನ್ನು ನಾನು ತನ್ನ ಸ್ವಂತಕ್ಕೆ ಎಷ್ಟು ಅಳವ ಅಳ ಅಳವಡಿಸ್ತೀನಿ ಮತ್ತು ನಾನು ನಾಲ್ಕು ಜನಕ್ಕೆ ಹೇಳಬೇಕಾದ್ರೆ ಅದು ಸಹಜವಾಗಿ ಒಂದೇ ಬರ್ತಾ ಇಲ್ಲ ಖಾದಿ ಬಟ್ಟೆ ಬಳಸ್ರಿ ಅಂತ ಹೇಳಿ ನಾ ಟಿ ಶರ್ಟ್ ಹಾಕಿ ಹೇಳತ್ತಂದ್ರೆ ಅವ ನಮಸ್ಕಾರಣ ಹೋಗಿ ಬಂದುಬಿಡ್ತಾ ಯಾಕಂದ್ರೆ ನಾ ಖಾದಿ ಬಟ್ಟೆ ಹಾಕ್ರಿ ಅಂತ ಅವ್ನಿಗೆ ಹೇಳುತ್ತಿದ್ದ ಒಂದಿನ ಖಾದಿ ಬಟ್ಟೆ ಹಾಕ್ರಿ ಅಂತ ಅವ್ನಿಗೆ ಯಾವಾಗ ಹೇಳ್ಬೋದು ವಾರ್ಪೂರ್ತಿನ ಖಾದಿ ಬಟ್ಟೆ ಹಾಕ್ಲತ್ತೀನಂತಂದ್ರೆ ಇಲ್ರಿ ಒಂದಿನಾರೇ ನೀವು ಹಾಕ್ರಿ ಅಂತ ಹೇಳ್ಬೋದು ನಾನು ಟಿ ಶರ್ಟ್ ಹಾಕ್ಕೊಂಡು ಒಂದು ತಾಸು ಹಾಕೊಂಡ್ರೆ ನಾವು ನಾನು ಟಿ ಶರ್ಟ್ ಹಾಕೊಂಡು ನನಗೆ ಈ ಖಾದಿ ಬಟ್ಟೆ ಹೇಳಿ ಸೊ ಆಗ ಖಾ ಸ್ವದೇಶಿಯನ್ನ ಕಲ್ಪನೆ ಅದು ಮೊದಲು ನನ್ನೊಳಗೆ ಬರಬೇಕು ಅವಾಗ ಅದು ವ್ಯಾಪಾರದೊಳಗೆ ಇಳಿದ್ರೂ ಕೂಡ ಅದನ್ನು ಜನ ಆ್ಯಕ್ಸೆಪ್ಟ್ ಮಾಡ್ಕೋತಾರೆ ಅವ್ರು ಏನದ ಹೌದಪ್ಪ ಹುಡುಗರು ಏನೋ ಮಾಡ್ಲತ್ತಾರ ಅಥವಾ ಯಾರೇ ಮಾಡಿದ್ರು ಕೂಡ ಇಲ್ಲ ಇವರು ಸ್ವದೇಶಿಯಷ್ಟು ಒಳಗೆ ಅವ್ರು ಮಾಡ್ತಾರೆ ಅಂತ ಅವ್ರಿಗೆ ಅದು ಒಂದು ಮೆ ಒಂದು ಸಹಜವಾಗಿ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತದೆ ಇನ್ನು ಬಂಡವಾಳ ದೃಷ್ಟಿಯೊಳಗೆ ಬಂದ್ವಿ ಅಂತಂದ್ರೆ ಎರಡು ಸಾವಿರದ ಹದಿನೈದರೊಳಗೆ ನಾವು ಶುರು ಮಾಡಿ ಶುರು ಮಾಡಿ ಮಾಡಿದ್ದು ಮೂರು ಜನ ಸೇರಿ ತೊಂಬತ್ತು ಸಾವಿರದೊಳಗೆ ಶುರು ಮಾಡಿದ್ವಿ ಒಟ್ಟ ನಮ್ಮದು ಒಟ್ಟು ಬಂಡವಾಳನೇ ಅಷ್ಟೇ ಅಂದರೆ ಒಬ್ಬೊಬ್ರು ಮೂವತ್ತು ಮೂವತ್ತು ಸಾವಿರ ಹಾಕಿ ಅಷ್ಟರಿಂದ ಬಂಡವಾಳ ಶುರು ಮಾಡಿದ್ವಿ ಆಮೇಲೆ ನಾವು ಅದು ಮತ್ತದು ಸ್ಟಾಲ್ ಹಾಕಿ ಆಗಿರ್ಬೋದು ಮಾರ ವಸ್ತುಗಳನ್ನು ಮಾರಾಟ ಮಾಡಿ ಮತ್ತು ಖರೀದಿ ಮಾಡಿ ಮತ್ತು ಮಾರಾಟ ಮಾಡಿ ಸಾಲ ಮಾಡಿ ಅದ್ರ ಅದನ್ನು ಬಂಡವಾಳ ಹಾಕಿ ಮತ್ತು ಅದನ್ನು ತೀರಿಸಿ ಮತ್ತು ಈ ಥರದ್ದು ಒಟ್ಟಾರೆ ಅದನ್ನು ವ್ಯಾಪಾರ ಮಾಡಿ 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 ಈ ಹಂತದೊಳಗೆ ಬಂದ್ವಿ ಮತ್ತು ಪ್ರಾರಂಭದ ಹಂತದೊಳಗೆ ಪ್ರಾರಂಭದ ಹಂತದೊಳಗೆ ಹಂತದೊಳಗೂ ಆಯಿತು ಮತ್ತು ಈಗ ಈಗೂ ಆಯಿತು ಪ್ರಾರಂಭದ ಹಂತದೊಳಗಂತೂ ಕೂಡ ನಾವು ಅದರಿಂದ ಒಂದು ರೂಪಾಯಿನೂ ಲಾಭನೂ ತೆಗೆದುಕೊಂಡಿಲ್ಲ ಮತ್ತು ಅದರದ್ದು ಸ್ಯಾಂಡ್ರಿ ಉಪದೊಳಗನು ತೊಗೊಂಡಿದ್ದಿಲ್ಲ ಸಂಬಳದ ಉಪದೊಳಗೂ ತೊಗೊಂಡಿದ್ದಿಲ್ಲ ಅಂಗಡಿ ಶುರು ಮಾಡಿದಂಥ ಹೆಚ್ಚು ಕಡಿಮೆ ಎರಡು ವರ್ಷ ಆದಮೇಲೆ ನಾವು ಸಂಬಳದ ರೂಪದೊಳಗೆ ಸೋಲ್ ತಗೊಳಿಕ್ಕೆ ಶುರು ಮಾಡಿದ್ವಿ ಮತ್ತು ಈಗಾದರೂ ಕೂಡ ನಮ್ಮದು ಲಾಭಾಂಶ ಅಂತ ಏನು ಬರ್ತದೋ ಅದು ಅದು ಅದರೊಳಗೆ ಸುತ್ತಾ ಇರುತ್ತೆ ನಾವೇನಾದ್ರೂ ಈಗಾದರೂ ಕೂಡ ನಾವು ಸ್ಯಾಲ್ರಿ ಅದು ನಾವು ನಡೆಸ್ತಾ ಇರೋದು ಸೊ ಹಾಗಾಗಿ ಈ ಥರ ಈ ನಾವು ತೊಂಬತ್ತು ಸಾವಿರದಿಂದ ಶುರು ಮಾಡಿದ್ದು ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಠಾರಿ ಬಂದಿ ನಾವು ಅಂಗಡಿ ಹಾಕಬೇಕಾದ್ರೆ ಅದು ಹೆಚ್ಚು ಕಡಿಮೆ ಒಂದು ಮೂವತ್ತೈದರಿಂದ ನಲವತ್ತು ಲಕ್ಷ ನಮ್ಗೆ ಒಟ್ಟಾರೆ ಖರ್ಚು ಬಂತು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಹೆಚ್ಚು ಕಡಿಮೆ ಒಂದು ಎರಡು ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ ಅಷ್ಟು ಅಂಗಡಿಯನ್ನು ನಾವು ಆರಾಮಾಗಿ ಅಂದ್ರೆ ಎಲ್ಲ ರ್ಯಾಕ್ಗಳನ್ನು ಭರ್ತಿಯಾಗಿಟ್ಟು ಅಷ್ಟು ಪ್ರಮಾಣದ ಅಂಗಡಿಯನ್ನು ಶುರು ಮಾಡಬಹುದು ಇನ್ನು ಇದರದ್ದು ಬಂಡವಾಳ ಇನ್ನೂ ಜಾಸ್ತಿನೇ ಆಗಿಂದು ಆಯ್ತು ಆಯ್ತು ಕೋಟಿಗಳಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಕೋಟಿ ಆಸ್ಪಾಸ ಇದಕ್ಕೆ ಒಟ್ಟು ಬಂಡವಾಳ ಆಗಿ ಅಷ್ಟು ಸಾಹಸವನ್ನು ನೀವು ಇಲ್ಲ ಅದು ಅದರೊಳಗಾದರೂ ಕೂಡ ಅಂದ್ರೆ ಇದರೊಳಗೆ ಏನಿಲ್ಲ ಅಂತಂದರೂ ಒಂದು ಇಪ್ಪತ್ತೈದು ಜನದಿಂದ ನಾವು ದುಡ್ಡನ್ನು ಅದು ಸಾಲದ ರೂಪದೊಳಗೆ ಆಗಿರ್ಬೋದು ಅಥವಾ ಅವ್ರದ್ದು ಶೇರ್ ರೂಪದೊಳಗೆ ಆಗಿರ್ಬೋದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಜನ ಜನರಿಂದ ನಾವು ಹಣವನ್ನು ಸಂಗ್ರಹ ಮಾಡಿ ಈ ಸ್ಟೋರನ್ನು ಈಗ ಕಟ್ಟಿದ್ದಿದೆ ಅಂದರೆ ಇದು ಸಂಪೂರ್ಣವಾದ ದೊಡ್ಡ ರಿಸ್ಕಿ ಅದು ಅಂದರೆ ಈಗಿದು ಈಗ ಈಗ ನೀವು ಕೆ ಇಷ್ಟೊತ್ತು ಪ್ರಶ್ನೆ ಬಂತಲ್ಲ ನಿಮ್ಗೆ ಜನಗಳ ಮೇಲೆ ಕಾನ್ಫಿಡೆನ್ಸ್ ಹ್ಯಾಂಗ್ ಬರಲಿಕ್ಕೆ ಸಾಧ್ಯ ಅಥವಾ ಜನ ವಾಪಸ್ ಬರಲಿಕ್ಕೆ ಹೆಂಗೆ ಸಾಧ್ಯ ಈಗ ನಮಗೆ ಇಪ್ಪತ್ತು ಇಪ್ಪತ್ತೈದು ಜನ ದುಡ್ಡು ಕೊಟ್ಟರು ಅಂತಂದ್ರೂ ಕೂಡ ನಮ್ದು ಇಷ್ಟು ದೊಡ್ಡ ಮಳಿಗೆ ಹಾಕ್ಲಿಕ್ಕೆ ಅವ್ರು ಯಾರೋ ನಮ್ಮದು ಫ್ಯಾಮಿಲಿ ರಿಲೇಟಿವ್ಸ್ ಅಲ್ಲ ಏನೂ ಅಲ್ಲ ಸಂಪೂರ್ಣವಾಗಿ ಅವರು ನಮ್ಮ ಹಿತೈಷಿಗಳು ಗ್ರಾಹಕರು ಅವರೇ ಅಂದ್ರೆ ಅವರು ಅವ್ರ ಪ್ರೇರಣೆ ಅವರೇ ನಮ್ಗೆ ಕೊಟ್ಟಂಥ ಪ್ರೇರಣೆ ಆಗಿರ್ಬೋದು ಅವ್ರು ನಮ್ಗೆ ಕೊಟ್ಟಂಥ ಶಭಾಷ್ ಆಗಿರ್ಬೋದು ಅವ್ರು ನಮ್ಗೆ ಕೊಟ್ಟಂಥ ಒಟ್ಟಾರೆ ಅವ್ರೇನು ಅವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದದಲ್ಲ ಅದರಿಂದಾನೇ ನಾವು ಇದು ಈ ಅಂಗಡಿ ಕಟ್ಟಲಿಕ್ಕೂ ಕಾರಣ ನಮ್ಮ ಗ್ರಾಹಕರೇ ಯು ದಿವಸ ನಮ್ಮ ಸಂಜೆಗೆ ಸಂಜೆಗೆ ಹತ್ತನೇ ಬಂತು ಆಮೇಲೆ ವಿಶೇಷವಾದ ಧನ್ಯವಾದಗಳು ವೀಕ್ಷಕರಿಗೂ ಕೂಡ ಹತ್ತು ಹತ್ತು ಎಪಿಸೋಡ್ಗಳನ್ನ ನೋಡಿ ಎಪಿಸೋಡ್ಗಳಷ್ಟು ತೋರಿಸ್ಕೊಟ್ಟಿದ್ದೀರಾ ಇನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಖ್ಯಾತಿಗಳನ್ನ ನಾವು ಕಾರ್ಸ್ತೀವಿ ಅವ್ರನ್ನ ಸಂಭಾಷಣೆ ಮಾಡ್ತೀವಿ ಅವ್ರ ಜೊತೆ ಮತ್ತೆ ಬರೋ ದಿನಗಳಲ್ಲಿ ಎಲ್ಲ ಹಳ್ಳದವರನ್ನು ಮತ್ತೆ ಎಲ್ಲಾ ಉದ್ಯಮಿಗಳನ್ನೂ ಕರೆಸುವ ಒಂದು ಯೋಜನೆ ಇದೆ ಸೊ ಥ್ಯಾಂಕ್ ಯು ನಮಗೆ ಒಂದು ಹತ್ತು ಎಪಿಸೋಡ್ ನೋಡೋದಕ್ಕೆ